नमस्ते प्रिय वीक्षकरिगेल्ल शुभ मुंजाने आराध्य ऐस्ट्रो नेर प्रसारद कार्यक्रमक्के तमगेल्लरिगू आत्मीयवाद स्वागत नानु निम्म विजय राज असतोम सद्गमय तमसोम ज्योतिर्गमय मृत्युर्म अमृतंगमय सत्यमेव जयते ओम शांति 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 ओम सायराम ओके वीक्षकर इवत्तिन कार्यक्रमवन्नु प्रारंभ माडिबिडोण विशेषवागि व्यापारद बग्गे मातादिद्दे तो अदन्न मत्ते इवत्तु कंटिन्यू माड्तेने अदक्किंत मुंचे चिक्क सूचने निमगोस्कर ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ. ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ. ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ, ನಾನು ಕೇವಲ ಮಾಧ್ಯಮ ಅಷ್ಟೇ. ಧನ್ಯವಾದಗಳು. ರೈಟ್, ಓಕೆ. ತೋ ಬಂದ್ಬೇಡ. ತೋ ನಿನ್ನೆ ವ್ಯಾಪಾರದ ಬಗ್ಗೆ ಅಲ್ವಾ, ನಾವು ತುಂಬ ಜನಕ್ಕೆ ಇಂಟ್ರೆಸ್ಟ್ ಇರ್ತಲ್ವ ಅಥವಾ ಬಿಸ್ನೆಸ್ ಮಾಡಬೇಕಂತ. ಏನು ಟೆಕ್ನಿಕ್, ಕೆಲವರಿಗೆ ಟೆಕ್ನಿಕ್ ಇರ್ತದೆ, ಕೆಲವರಿಗೆಲ್ಲ ಸಮಸ್ಯೆ ಇರ್ತದೆ. ಸೊ ಹೇಗೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ನೋಡಿ. ಒಂದಂತೂ ನೆನ್ಪಿಟ್ಕೊಳ್ಳಿ, ವಿಶೇಷವಾಗಿ ವಾಸ್ತು ಪ್ರಕಾರ ನೋಡಲಿಕ್ಕೆ ಹೋದರೆ ವ್ಯಾಪಾರ ಮಾಡುವಂತಹ ವ್ಯಕ್ತಿಗಳಿಗೆ ಯಾರು ಬೇಕಾದ್ರಿರಲಿ, ಅವರಿಗೆ ಅವರ ದಕ್ಷಿಣದ ಭಾಗ ಅದು ಬಹಳ ಬಹಳ ಫೇವರೇಬಲ್ ಆಗಿರಬೇಕು. ರೈಟಾ, ಓಕೆ. ದಕ್ಷಿಣದ ಭಾಗ ವೀಕ್ ಆಯಿತು, ನೀವು ದೇವರಾಣಿಗೆ ಹೇಳ್ತೀನಿ ನೀವು ವ್ಯಾಪಾರ ಮಾಡೋ ಹಾಗಿಲ್ಲ, ವ್ಯರ್ಥ ಪ್ರಯತ್ನ, ಸುಮ್ಮನೆ ಇದ್ದ ಹಣ ಕಳ್ಕೊಳ್ತೀರಾ, ಸಾಲದಲ್ಲಿ ಬಿದ್ದು ಓದಾಡ್ತೀರಾ, ನಿಮ್ಮಿಂದ ಆಗದಂಥ ವಿಚಾರ. ಭಲೆ ಯಾವುದೇ ಲಗ್ನ ಇರಲಿ, ರೈಟಾ, ಯಾವುದೇ ಲಗ್ನ ಇರಲಿ, ದಕ್ಷಿಣದ ಭಾಗ ಸರಿ. ದಕ್ಷಿಣದ ಭಾಗದಲ್ಲಿ ಟಾಯ್ಲೆಟ್ ಬಂತು, ಬಾತ್ರೂಮ್ ಬಂತು, ಪಿಟ್ಟು ಬಂತು, ಆನಂತರ ಬ್ಲೂ ಕಲರ್ ಬಂತು, ಬ್ಲ್ಯಾಕ್ ಕಲರ್ ಬಂತು, ಎಕ್ಸ್ಟೆನ್ಷನ್ ಆಯಿತು, ಕಟ್ಟಿಂಗ್ ಆಗೋಯಿತು, ಅಥವಾ ಅಲ್ಲಿ ನಿಮ್ಮ ಬೋರ್ ಬಂತು ಅಥವಾ ಬಾವಿ ಬಂತು, ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ಹತ್ರ ಮುಂದುವರಿಲಿಕ್ಕೆ ಅದು ಬಿಡುವುದಿಲ್ಲ ನಿಮ್ಮನ್ನು, ಅಲ್ವಾ? ವ್ಯಾಪಾರ ಡಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಮಾಡ್ತೀರಾ ಈಗ, ಸಾಲದಲ್ಲಿ ಬಿದ್ದು ಒಂದಷ್ಟು ಸಾಲ ನಿಮ್ಮನ್ನು ಸೇರಿಕೊಳ್ಳುತ್ತೆ. ರೈಟಾ, ಹಾಗಾದರೆ ಯಾರಾದರೂ ವಾಸ್ತುಜ್ಞರಿದ್ದರೆ ಅವ್ರ ಹತ್ರ ಅದನ್ನು ವಿಮರ್ಶೆಗೆ ಒಳಪಡಿಸಬೇಕು. ದಕ್ಷಿಣದ ಭಾಗವನ್ನು ಸ್ಟ್ರಾಂಗ್ ಮಾಡೋದು ಹೇಗೆ ಅಂತ, ಅಲ್ವಾ? ನಿಮಗೇನಾದರೂ ಹಾಗೆ ಇದ್ದರೆ ನಮ್ಮನ್ನು ಕರೆದು ನಾನು ಬಂದರೆ ಅದು ಮಾಡಿಕೊಡ್ತೇನೆ. ಆವಾಗ ನೋಡಿ, ಅದನ್ನು ಎಲ್ಲಿ ಮಾಡಬೇಕು, ವ್ಯಾಪಾರ ಸ್ಥಳದಲ್ಲಿಯೂ ಮಾಡಬೇಕು, ಮನೆಯಲ್ಲಿಯೂ ಮಾಡಿ, ಎರಡೂ ಕಡೆ ಕೂಡ ನಿಮ್ಮ ದಕ್ಷಿಣದ ಭಾಗ ಸ್ಟ್ರಾಂಗ್ ಆದಾಗ ಮಾತ್ರ ನಿಮ್ಮ ವ್ಯಾಪಾರ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅನ್ಯಥಾ ಆಗಲ್ಲ, ಆಗಲ್ಲ, ಆಗಲ್ಲ. ಯಾರಿಗೆಲ್ಲ ಇಷ್ಟವರೆಗೂ ವ್ಯಾಪಾರದಲ್ಲಿ ಸಮಸ್ಯೆ ಇದೆ, ಇಷ್ಟವರೆಗೂ ಕೂಡ ನೀವು ವಿಶೇಷ ರೀತಿಯಲ್ಲಿ ಹಣಕಾಸನ್ನು ಕಳ್ಕೊಂಡಿದ್ದೀರಾ, ಸಾಲ ಸೋಲದಲ್ಲಿ ಬಿದ್ದು ಓದಾಡ್ತಾ ಇದ್ದೀರಾ, ಆಗ್ತಾನೆ ಇಲ್ಲ ನಿಮಗೆ, ಅಂದರೆ ನಿಮ್ಮ ದಕ್ಷಿಣದ ಭಾಗ ಸರಿ ಇಲ್ಲ ಅಂತಲೇ ಅರ್ಥ, ಬೇರೆ ಯಾವುದೇ ಅರ್ಥ ಇಲ್ಲ ಅದಕ್ಕೆ, ಅಲ್ವಾ? ಇವತ್ತು ಸಾಲದ ಮೇಲೆ ಸಾಲ, ಬಡ್ಡಿಯ ಮೇಲೆ ಬಡ್ಡಿ ಕಟ್ಟಬೇಕು ಅಂದಾದಾಗ ಕೂಡ ನಿಮ್ಮ ದಕ್ಷಿಣದ ಭಾಗ ಸರಿ ಇಲ್ಲ ಅಂತಲೇ ಅರ್ಥ. ಯಾಕಂದರೆ ಇದನ್ನು ನೆನ್ಪಿಟ್ಕೊಳ್ಬೇಕು, ಪಂಚತತ್ವಗಳಲ್ಲಿ, ರೈಟಾ, ಪಂಚತತ್ವಗಳಲ್ಲಿ ಎಲ್ಲವೂ ದೂಷಿತವಾಗಿದ್ದರೆ ಅಗ್ನಿ ದೂಷಿತವಾಗುವುದಿಲ್ಲ. ಓಕೆನಾ? ಅಗ್ನಿ ಯಾವತ್ತಿದ್ರೂ ಕೂಡ ಪವಿತ್ರವಾಗಿರುವಂಥದ್ದು, ಅದು ದೂಷಿತ ಆಗೋದೇ ಇಲ್ಲ. ನಿಮ್ಮ ಜಲ ದೂಷಿತ ಆಗ್ಬೋದು, ವಾಯು ಕೂಡ ದೂಷಿತ ಆಗುತ್ತೆ, ಪೃಥ್ವಿ ಕೂಡ ದೂಷಿತ ಆಗುತ್ತೆ, ಆಕಾಶ ತತ್ವ ಕೂಡ ದೂಷಿತ ಆಗುತ್ತೆ, ಬಟ್ ಅಗ್ನಿ ದೂಷಿತ ಆಗುವುದೇ ಇಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ, ರೈಟ್? ಅದಕ್ಕೋಸ್ಕರ ಅಗ್ನಿಯ ಪಾರ್ಟಿ ಏನು, ಅದು ದಕ್ಷಿಣದಿಂದ ನಿಮ್ಮ, ಅಂದರೆ ನಿಮ್ಮ ಸೌತಿಂದ ಸೌತ್ ಈಸ್ಟ್ ಕಾರ್ನರ್, ದಕ್ಷಿಣದಿಂದ ಅಗ್ನಿ ಮೂಲೆಯವರೆಗೆ ಇರುವಂಥ ಪಾರ್ಟಿ ಏನು, ಅದು ನಿಮ್ಮ ಅಗ್ನಿಗೆ ಸಂಬಂಧ. ಹಾಗಾದರೆ ಅದೇನಾದರೂ ವೀಕ್ ಆಗಿ ಹೋಯಿತು ಯಾವುದೋ ಒಂದು ಕಾರಣದಿಂದ, ಅದು ಕಲರಿಂದ ಇರ್ಬೋದು, ಅದು ಆ್ಯಂಟಿ ಆ್ಯಕ್ಟಿವಿಟೀಸಿನಿಂದ ಇರ್ಬೋದು, ಆ್ಯಂಟಿ ಎಲಿಮೆಂಟ್ಸಿಂದ ಇರ್ಬೋದು, ತೊ ಅಲ್ಲೇನಾದರೂ ಅಂತಹ ಪ್ರಾಬ್ಲಮ್ ಕ್ರಿಯೇಟ್ ಆದ, ದೇವರಾಣಿಗೆ ಹೇಳ್ತೇನೆ ಲೈಫಲ್ಲಿ ಮುಂದುವರಲಿಕ್ಕೆ ಬಿಡುವುದಿಲ್ಲ ಅದು. ಅದರ ಜೊತೆಗೆ ಬಹಳಷ್ಟು ಸಮಸ್ಯೆಗಳನ್ನು ವ್ಯಾಪಾರದಲ್ಲಿ ನೀವು ಅನುಭವಿಸಿ ಅನುಭವಿಸ್ತೀರ. ಕೆಲವೊಮ್ಮೆ ಏನಾಗುತ್ತೆ, ಏನಾದರೂ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟೇ ಆಗಲ್ಲ, ಈ ಪರಿಸ್ಥಿತಿ ಕ್ರಿಯೇಟ್. ಹಾಗಾದರೆ ನಿಮಗೆ ಈಗ ಗೊತ್ತಾಯಿತು ಯಾವ ಪಾರ್ಟ್ ಚೆನ್ನಾಗಿರಬೇಕು. ಯಾಕಂದರೆ ಅಗ್ನಿಮೂಲೆಗೆ ಅಷ್ಟು ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ, ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಓಕೆನಾ? ತೊ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರನ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಾ ಇದ್ದೀನಿ? ಬೆಂಗಳೂರಿಂದ ರೇವತಿ ಅಂತ ಸರ್. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನಮ್ಮ ಮಗಳು ಅನನ್ಯ ಬಗ್ಗೆ ಕೇಳಬೇಕಿತ್ತು. ಸರಿ, ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ. ನನ್ನ ಮಗಳ ಹೆಸರು ಅನನ್ಯ ಅಂತ. ಓಕೆ. ಹುಟ್ಟಿದ ದಿನಾಂಕ 9th August 2012. ಹ್ಮ್. ಬೆಳಗ್ಗೆ 9:48 ಗೆ ಹುಟ್ಟಿದ ಸರ್ ಬೆಂಗಳೂರಲ್ಲಿ. ಬೆಳಗ್ಗೆ 9:48 ಗೆ. 48 ಗೆ ಹುಟ್ಟಿದ ಬೆಂಗಳೂರು. ಓಕೆ. ಸರ್, ಇವಳು ಹುಡ್ತಾ ಇದ್ದ ನನಗೆ ಸಮಸ್ಯೆನೇ ಸಮಸ್ಯೆ. ಏನಮ್ಮ? ಅಂದ್ರೆ ಯಾವ ರೀತಿ ಅಂದ್ರೆ, ಇವಳು ಹುಡ್ತಾ ಇದ್ದ ನನಗೆ ತುಂಬಾ ಸಮಸ್ಯೆ ಇದೆ ನನಗೆ. ಅಂದ್ರೆ ಈಕೆ ಹುಟ್ಟಿದ ಮೇಲೆ ನನಗೆ ಹೆಂಗಿದೆ ಅಂದ್ರೆ, ನಾನು ರೆಸ್ಟ್ಲೆಸ್ ಆಗಿದ್ದೀನಿ. ಈಗ ಎಕ್ಸಾಂಪಲ್, ಈಗ ಏನು ಸ್ವಲ್ಪ ರೆಸ್ಟ್ ತಗೊಳ್ಳೋ, ನನಗೆ ಹುಷಾರಿಲ್ಲ ಅಂತ ಅಂದಾಗನೇ ಅವಳಿಗೇನ ಸಮಸ್ಯೆ ಆಗಿರುತ್ತೆ. ಸರಿಮ್ಮ. ಓಕೆ. ನಾಯಿಗಳ ಹತ್ರನೇ ಕಚ್ಚಿಸ್ಕೋತಾಳೆ ಜಾಸ್ತಿ, ಪ್ರಾಣಿಗಳ ಹತ್ರ. ಮೊನ್ನೆ ರೀಸೆಂಟ್ ಆಗಿ ಕಾಲ್ನ ಇದು ಹಾಲು ಬಿಸಿ ಬಿಸಿ ಹಾಲು ಕಾಲು ಬರ ಮಾಡ್ಕೊಂಡೋಳೆ. ಅಂದ್ರೆ ಅವ್ರು ಸೇವೆ ಮಾಡೋದೇ ನನ್ ಕೆಲಸ ಆಗ್ಬಿಡ, ನನ್ಗೋಸ್ಕರ ನಾನೇನು ಮಾಡ್ಕೊಳಂಗೆ ಇಲ್ಲ ಆತರ. ಸರಿಮ್ಮ ಸರಿಮ್ಮ ಸರಿ ತಾಯಿ, ನಂಗೆ ನಿಮ್ಮ ದುಃಖ ಅರ್ಥ ಆಯ್ತು. ನಾನು ನಿಮ್ಗೆ ಏನ್ ಮಾಡ್ಬೇಕು ಹೇಳಿಕೊಡ್ತೀನಿ, ಅದು ಕ್ಲಿಯರ್ ಆಗುತ್ತೆ, ಪರವಾಗಿಲ್ಲ. ಜಾತಕ ಬಂದು ಭರಣಿ ನಕ್ಷತ್ರ ಮೇಷ ರಾಶಿ ನಮ್ಮ. ಓಕೆ. ಹೆಸರು ಅನನ್ಯ ಅಂತ ಕರೀತೀರಾ? ಅನನ್ಯ ಅಂತಲೇ ಕರೀತೀರಿ? ಕೆಲವರೆಲ್ಲ ಶಾರ್ಟ್ ಕಟ್ ಅಲ್ಲಿ ಕರೀತಾರೆ ಅನ್ನು ಅನ್ನು. ಅನನ್ಯ ಅಂತ ಕರಿಬೇಕಮ್ಮ. ಓಕೆನಾ? ಅನನ್ಯ ಅಂತಲೇ ಕರಿಬೇಕು. ಹೌದಮ್ಮ, ಬೇರೆ ಕರೀಲಿಕ್ಕೆ ಆಗಲ್ಲ ನಿಮಗೆ, ಅನನ್ಯ ಅಂತ ಕರಿಬೇಕು. ಮತ್ತೆ ಈ ಜಾತಕದಲ್ಲಿ ಏನಾಗುತ್ತೆ ಅಂದ್ರೆ,
ಅವರನ್ನು ತುಂಬ ಪ್ರೀತಿ ಮಾಡಬೇಕಂತ ಉಂಟಮ್ಮ ಓಕೆನಾ ತುಂಬ ಪ್ರೀತಿ ಮಾಡಬೇಕು ಯಾವುದೇ ಕಾರಣಕ್ಕೂ ನೀವು ಅವರಿಗೆ ಇರಿಟೇಟ್ ಮಾಡೋ ಹಾಗಿಲ್ಲ ಅಂದರೆ ಎಲ್ಲೊಂದು ಕಡೆ ಅವರಿಗೆ ಸ್ವಲ್ಪ ದಬಾಯಿಸೋದು ಬೈಯುವುದು ಅದು ಮಾಡುವ ಹಾಗೇನೇ ಇಲ್ಲ ಅಂತೊಂಡು ಅವರನ್ನು ಬಹಳಷ್ಟು ಪ್ರೀತಿ ಮಾಡಬೇಕಂತ ಒಂದು ಇಂಡಿಕೇಶನ್ ಇದೆ ರೈಟಾ ಫಸ್ಟ್ ಆಫ್ ಆಲ್ ನೀವು ಅವಳನ್ನು ಪ್ರೀತಿಸಬೇಕಮ್ಮ ಅದು ನೀವು ಇರ್ಬೋದು ನಿಮ್ಮ ನಿಮ್ಮ ಪತಿ ಅಂದರೆ ಅವರ ತಂದೆ ಇರ್ಬೋದು ಮನೆಯಲ್ಲೂ ಎಲ್ಲರೂ ಕೂಡ ಅನನ್ಯ ಅಂದರೆ ಬಹಳ ಪ್ರೀತಿ ಬೇಕು ಅಷ್ಟು ಪ್ರೀತಿಯನ್ನು ಕೊಟ್ಟಾಗ ಅವಳು ಆ ಪ್ರೀತಿಯನ್ನು ಬೇರೆ ಕಡೆ ಅಂತ ಹುಡುಕಲ್ಲ ಇಲ್ಲಾಂದರೆ ಅದೇ ನೀವು ಹೇಳಿದ್ರಲ್ಲ ಈಗ ಪ್ರಾಣಿಗಳನ್ನು ಸಾಕ್ತಾಳೆ ನಾಯಿಯನ್ನು ಸಾಕ್ಬೋದು ಬೆಕ್ಕನ್ನು ಸಾಕ್ಬೋದು ಗೊತ್ತಿಲ್ಲ ಮತ್ತೆ ಅಲ್ಲಿಂದ ಪ್ರೀತಿ ಹುಡುಕ್ಲಿಕ್ಕೆ ಶುರು ಮಾಡ್ತಾಳೆ ರೈಟಾ ಸೊ ಹಾಗಾದ್ರೆ ಪ್ರಾಬ್ಲಮ್ ಎಲ್ಲಿ ಉಂಟು ಈಗ ನಮ್ಮಲ್ಲಿ ಉಂಟು ಹಾಗಾದ್ರೆ ನಾವೇನು ಮಾಡಬೇಕು ಈಗ ಮೊದಲು ಅನನ್ಯ ಅವರಿಗೆ ನೀವು ಪ್ರೀತಿಯನ್ನು ಕೊಡಬೇಕು ಇದು ಒಂದೇ ವಿಚಾರ ಎರಡನೇ ವಿಚಾರ ಏನು ನೋಡಿ ನಿಮಗೊಂದು ಮಾತು ಹೇಳಿ ಈ ಜಾತಕ ಇಸ್ ಅ ವೆರಿ ಬಹಳ ಫೇವರಬಲ್ ಆದಂಥ ಜಾತಕ ತುಂಬ ಚೆನ್ನಾಗಿದೆ ಲೈಫಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ಅವ್ರ ಪಾಲಿಗಿದೆ ಒಳ್ಳೆ ರೀತಿಯಲ್ಲಿ ಎಜುಕೇಷನ್ ಮಾಡ್ತಾರೆ ಒಳ್ಳೆ ರೀತಿಯ ಒಂದು ಕೆಲಸ ಇರ್ತದೆ ಎಲ್ಲ ಇರುತ್ತೆ ಬಟ್ ಮನಸ್ಸು ಚಂಚಲ ಮನಸ್ಸು ಸರಿ ಇಲ್ಲ ಮನಸ್ಸು ಎಲ್ಲೋ ಒಂದು ಕಡೆ ಇರಿಟೇಷನ್ ಆಗಿದೆ ಗೊತ್ತಿಲ್ಲ ತಾಯಿ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ ಆಲ್ರೆಡಿ ಈಗ ಕೂಡ ತಾಯಿ ತುಂಬ ಮೆಂಟಲ್ ಟೆನ್ಷನ್ ಅನುಭವಿಸ್ತಾ ಇದ್ದಾರೆ ಒಂದು ಇಂಡಿಕೇಶನ್ ಇದೆ ಸೊ ಏನು ಮಾಡಬೇಕು ತಮ್ಮ ನೀವೇನು ಮಾಡಬೇಕು ಸೋಮವಾರ ದಿವಸ ಸ್ವಲ್ಪ ಬೆಳ್ತಿಗೆ ಅಕ್ಕಿಯನ್ನು ಬಿಳಿ ಅಕ್ಕಿಯನ್ನು ಮಗಳ ಕೈಯಿಂದ ದೇವಸ್ಥಾನಕ್ಕೆ ದಾನ ಮಾಡಿಸ್ಬೇಕಮ್ಮ ರೈಟಾ ಯಾವುದು ಈಶ್ವರನ ಟೆಂಪಲ್ಗೆ ದಾನ ಮಾಡಿ ಪರವಾಗಿಲ್ಲ ಓಕೆನಾ ತೊ ಇದನ್ನು ಮಾಡಬೇಕು ಇದನ್ನು ಯಾವಾಗೆಲ್ಲ ಮಾಡಬೇಕು ಪ್ರತಿ ಸೋಮವಾರ ತಪ್ಪದೆ ಮಾಡಬೇಕಮ್ಮ 11 ಸೋಮವಾರ ಮಾಡಿ ಏನಮ್ಮ ಎರಡು ಕಿಲೋಗಿಂತ ಜಾಸ್ತಿ ಒಳ್ಳೆ ಅಕ್ಕಿಯನ್ನು ಕೊಡಿ ಅಮ್ಮ ಒಳ್ಳೆ ಹೈ ಕ್ವಾಲಿಟಿ ಅಕ್ಕಿಯನ್ನು ಕೊಡಿ ಖಂಡಿತ ಕೊಡಿ ಖಂಡಿತ ಓಕೆನಾ ಆ ಅಕ್ಕಿಯನ್ನು ಕೊಡಿ 11 ವಾರ ಮಿನಿಮಮ್ 11 ವಾರ ಮತ್ತೆ ಎಷ್ಟು ಬೇಕಾದರೂ ನೀವು ಕೊಡ್ಬೋದು ನೋಡಿ ಅಲ್ಲಿಂದ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಇಲ್ಲಿ ಪ್ರಾಬ್ಲಮ್ ಏನುಂಟು ಅಂದರೆ ಮಾನಸಿಕ ರೀತಿಯಲ್ಲಿ ನೆಮ್ಮದಿಲ್ಲ ಮಗಳಿಗೂ ನೆಮ್ಮದಿಲ್ಲ ತಾಯಿಗೂ ನೆಮ್ಮದಿಲ್ಲ ಈ ಪರಿಸ್ಥಿತಿಯಲ್ಲಿ ಉಂಟಮ್ಮ ಅದಕ್ಕೋಸ್ಕರ ನೀವು ಅದನ್ನು ಮಾಡಿದಾಗ ಮೇ ಬಿ ಈ ಜಾತಕ ಬಹಳ ಒಳ್ಳೆ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳಿದ ಎಲ್ಲ ಟೆಕ್ನಿಕ್ಸನ್ನು ಫಾಲೋ ಮಾಡಿ ನೋಡಿ ನಾನು ಮತ್ತೆ ಹೇಳ್ತೇನೆ ನಿಮಗೆ ಅನನ್ಯ ಎನ್ನುವ ಜಾತಕ ಬಹಳ ಫೇವರಬಲ್ ಆದಂಥ ಜಾತಕ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಅವಳು ತುಂಬ ಚೆನ್ನಾಗಿರ್ತಾಳೆ ಲೈಫಲ್ಲಿ ಎಂಜಾಯ್ ಮಾಡ್ತಾಳೆ ಲೈಫಲ್ಲಿ ಗೆಲುವು ಸಾಧಿಸ್ತಾಳೆ ಒಳ್ಳೆ ಕೆಲಸದಲ್ಲಿ ಹೋಗ್ತಾಳೆ ಅವಳಿಗೆಲ್ಲ ಕನ್ಫರ್ಟ್ ಆಗಿರಬೇಕಾಗುತ್ತೆ ಮಾನಸಿಕ ರೀತಿಯಲ್ಲಿ ಅವಳಿಗೆ ತೊಂದರೆ ಕೊಡಬಾರ್ದು ಆನಂತರ ಅವಳನ್ನು ಯಾವುದೇ ಕಾರಣಕ್ಕೂ ಹಿಂಸಿಸಬಾರ್ದು ಬೇರೆಯವ್ರ ಜೊತೆಗೆ ಅವಳನ್ನು ಹೋಲಿಕೆ ಮಾಡಬಾರ್ದು ನೀವಿಷ್ಟನ್ನು ಮಾಡಿದರೆ ಒಳ್ಳೆ ರಿಸಲ್ಟ್ ಬರುತ್ತೆ ಹಾಂ ಗೊತ್ತಾಯ್ತಾ ನಿಮಗೆ ಈಗ ಓಕೆನಾ ರೈಟ್ ಇಷ್ಟು ಮಾಡಿ ಮಾ ಮಗಳು ಗೆದ್ದು ಬಿಡ್ತಾಳೆ ಒಳ್ಳೇದಾಗಲಿ ತಾಯಿ ನೋಡಿಮ್ಮ ನಾನು ಬರೀ ಒಂದು ನಿಮ್ಮ ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಟ್ಟಿದ್ದೀನಮ್ಮ ಇದು ಮೊದಲೇ ಕನ್ಯಾ ಲಗ್ನದ ಜಾತಕ ತುಂಬ ಸುಲಭ ಅಲ್ಲ ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ಓಕೆನಾ ಈಗ ತಂದೆ ವಿಚಾರ ಎಲ್ಲ ನಾನು ಮಾತಾಡಲ್ಲಮ್ಮ ಅದು ಬೇಕಾಗಿಲ್ಲ ಅಥವಾ ಇದನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ಅವಳಿಗೆ ಓಕೆನಾ ರೈಟಾ ಸರಿ ಒಳ್ಳೇದಾಗಲಿ ಮಾ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿ ಓಕೆ ತೊ ಬಂದಬೇಡ ತೊ ಯಾರಾದರೂ ಅಷ್ಟೇ ತೊ ಮಕ್ಕಳ ವಿಚಾರದಲ್ಲಿ ಬಹಳ ಜಾಗ್ರತೆ ಮಾಡಿ ಅವ್ರಿಗೆ ಪ್ರೀತಿ ಕೊಡಿ ನಿಮ್ಮಿಂದ ಏನು ಸಾಧ್ಯನೋ ಅದು ಪ್ರೀತಿಯನ್ನು ಕೊಡಿ ಅಂತ ಹೇಳ್ತೇನೆ ಭಾಳ ಒಳ್ಳೆ ರಿಸಲ್ಟ್ ಬರುತ್ತೆ ಅವಳಿಗೆ ಆನಂತರ ಈಗ ನೋಡಿ ಈಗ ನೀವೇನು ಪ್ರಶ್ನೆ ಮಾಡ್ತೀರ ಅದಕ್ಕೆ ಮಾತ್ರ ಉತ್ತರ ಮಾಡುವಂಥ ಅಧಿಕಾರ ನನಗೆ ಇರುವಂಥ ನಾನು ಹೆಚ್ಚಿಗೇನು ಇಲ್ಲಿ ಹೇಳೋದಿಲ್ಲ ಯಾಕಂದರೆ ನನಗೆ ಅದು ಅಗತ್ಯನೂ ಇಲ್ಲ ಆನಂತರ ಈ ಪಾರ್ಟಲ್ಲಿ ಅದನ್ನು ಹೇಳುವಂಥದ್ದು ಕೂಡ ಇಲ್ಲ ಓಕೆನಾ ರೈಟ್ ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಪ್ರೀತಿ ಇಲ್ಲಿ ಅಂದ್ರೆ ಏನು ಮಾಡ್ತಾರೆ ಮಕ್ಕಳು ಹೊರಗಡೆಯಿಂದ ಪ್ರೀತಿಯನ್ನು ಆರಿಸ್ಲಿಕ್ಕೆ ಶುರು ಮಾಡ್ತಾರೆ ರೈಟ ಓಕೆನಾ ಹೊರಗಡೆ ಅದಕ್ಕೇನೆ ಅವ್ರು ಇವತ್ತೆಲ್ಲ ಪ್ರೀತಿ ಪ್ರೇಮ ಅದು ಇದು ಓಡಿ ಹೋದರು ಅದಾಯ್ತು ಇದಾಯ್ತು ಯಾಕೆ ಯಾಕಂದ್ರೆ ನಾವೇ ಎಲ್ಲೊಂದು ಕಡೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದ್ದೇವೆ ಮಕ್ಕಳಿಗೆ ಬೇಕಾದಂತೆ ಅವರಿಗೆ ನಮ್ಮವರಂತ ನಾವು ತಿಳಿಸ್ಕೊಡ್ಲೇ ಇಲ್ಲ ಅಲ್ವಾ ನನ್ನವರು ನನ್ನಮ್ಮವರು ನಾವು ಪ್ರೀತಿ ಮಾಡಬೇಕು ಅದೆಲ್ಲ ತಿಳಿಸ್ಕೊಡ್ಲೇ ಇಲ್ಲ ಅದಕ್ಕೋಸ್ಕರ ಏನಾಯಿತು ಇವತ್ತು ಮಕ್ಕಳಿಗೆ ಸಂಬಂಧಪಡ ಇನ್ನೂ ತೊಂದರೆ ಅಂತ ಕ್ರಿಯೇಟ್ ಆಗಿದೆ ರೈಟ್ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ಳೋಣಪ್ಪ ಈಗೇನು ಮಾಡೋಣ ನೆಕ್ಸ್ಟ್ ಬಂದಬೇಡ ಅಥ್ ನಾನು ಹೇಳಿದ ಒಂದು ಮಾತು ನಿಮಗೆ ಯಾರಿಗೆಲ್ಲ ವ್ಯಾಪಾರ ತುಂಬ ಚೆನ್ನಾಗಿ ನಡೀಬೇಕು ವ್ಯಾಪಾರದಲ್ಲಿ ಮುಂದುವರಿಬೇಕು ದಯವಿಟ್ಟು ನಿಮ್ಮ ದಕ್ಷಿಣದ ಭಾಗವನ್ನು ಸರಿಯಾಗಿ ತುಂಬ ಟೆನ್ಷನ್ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ ನಿಮಗೇನಾದರೂ ಆ ರೀತಿ ಡೌಟ್ಸ್ ಉಂಟು ನಮ್ಮನ್ನು ಭೇಟಿ ಮಾಡಿ ಅಂತ ಹೇಳ್ತೇನೆ ನಾನು ಹೇಳಿಕೊಡ್ತೇನೆ ನಿಮಗೆ ಯಾವ ರೀತಿಯಾದಂತಹ ಪರಿಹಾರಗಳನ್ನು ಮಾಡಿಕೊಂಡಾಗ ಅದು ಏನಾಗುತ್ತೆ ಅಂತ ದಕ್ಷಿಣದ ಭಾಗ ಸ್ಟ್ರಾಂಗ್ ಆಗಿದ್ದಾಗ ಡೆಫಿನೆಟ್ಟಾಗಿ ಮನೆಯಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಸಾಲ ಸೋಲ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಕ್ಯಾನ್ಸರ್ ಪ್ರಾಬ್ಲಮ್ ಈ ಪ್ರಾಬ್ಲಮನ್ನು ದೂರ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂತ ಯಾಕಂದರೆ ಅಗ್ನಿ ಏನು ಮಾಡುತ್ತೆ ಅಗ್ನಿ ಪವಿತ್ರವಾದಂಥ ಅಗ್ನಿ ಏನು ಮಾಡುತ್ತೆ ನಿಮ್ಮೆಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಅಲ್ವಾ ಅಗ್ನಿ ಸುಟ್ಟಾಕುತ್ತಲ್ವ ಎಲ್ಲವನ್ನು ಕೊಡುತ್ತೋ ಆ ರೀತಿಯಾಗಿ ಪವಿತ್ರ ರೀತಿಯಲ್ಲಿ ಎಲ್ಲವನ್ನು ಕೂಡ ತೊಂದರೆಗಳನ್ನು ಸುಟ್ಟಾಕುತ್ತೆ ನಿಮ್ಮ ಅಗ್ನಿ ರೈಟ್ ಓಕೆನಾ ಇದು ಬಹಳ ಫೇವರಬಲ್ ಕೆಲಸ ಮಾಡೋದು ಅರ್ಥ ಮಾಡ್ಕೊಂಡೆ ತುಂಬಾ ಚೆನ್ನಾಗಿರುತ್ತಪ್ಪ ಪರವಾಗಿಲ್ಲ ಇನ್ನು ನಾನು ನಿನ್ನೆ ನಿಮಗೆ ಮಿಥುನ ಲಗ್ನದವರಿಗೆ ಹೇಳಿದ್ದೀನಿ ಇವತ್ತು ಕರ್ಕಾಟಕ ಲಗ್ನ ಯಾವ ರೀತಿ ಕೆಲಸ ಮಾಡುತ್ತೆ ಅದನ್ನು ಹೇಳಿಕೊಡ್ತೇನೆ ಕರೆಯಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರ ಎಲ್ಲಿಂದ ತಲಮಾಡಿಯಿಂದ ಶಶಿಕಲಾ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ನಮ್ಮ ಬಗ್ಗೆನೇ ಓಕೆ ನಿಮ್ಮ ಹೆಸರು ಹುಟ್ಟಿದ ದಿನಾಂಕ 5/12/1966 ಹ್ಮ್ ಸಮಯ ಸೋಮವಾರ ರಾತ್ರಿ 11:25 ರಾತ್ರಿ ಓಕೆ ಸೋಮವಾರ ರಾತ್ರಿ 11:25 ಹುಟ್ಟಿದೆಲ್ಲಿಮ್ಮ ಮಂಗಳೂರಿನಲ್ಲಿ ಮಂಗಳೂರಿನಲ್ಲಿ ಎಸ್ ಓಕೆ ಶಶಿಕಲಾ ಅಂತ ಹೆಸರಿದೆ ರೈಟ್ ತಾನೆ ಓಕೆನಾ ನಿಮ್ಮದು ಪುಬ್ಬ ನಕ್ಷತ್ರ ಸಿಂಹರಾಶಿ ಜಾತಕನಮ್ಮ
ಓಕೆ, ಏನ್ ಪ್ರಶ್ನೆ ಮಾಡ್ಬೇಕಮ್ಮ ಮಾಡಿ. ನಮಗೆ ಇದುಂಟು ಸಾಲ ಎಲ್ಲ ಆಗುತ್ತಾ ಹೋಗ್ತದೆ. ಓಕೆ ಓಕೆ, ನಂಗೊಂದು ಮಾತು ಹೇಳಿಮ್ಮ, ಮದುವೆ ಆದ ನಂತರ ಸಮಸ್ಯೆ ನಮ್ಮ ನಿಮ್ ಜಾತಕ. ಹೌದು, ರೈಟ್. ಓಕೆ, ಅಲ್ಲಿ ಅಲ್ಲಿಂದಲೇ ಸಂಬಂಧ ನಾನು ಪರಿಹಾರ ಹೇಳ್ಕೊಡ್ತೀನಮ್ಮ. ಸೊ ಮಾಡ್ಕೊಳ್ಳಿ, ಓಕೆನಾ? ರೈಟಾ? ಯಾಕಂದರೆ ಏನಾಗುತ್ತೆ ಗೊತ್ತಾ, ಈ ಜಾತಕದಲ್ಲಿ ಈಗ 56 ರನ್ನಿಂಗ್ ಆಗ್ತಾಂಡು ಗುರುದೇಶ ನಡೀತಾಂಡು ನಿಮಗೆ. ಗುರುದೇಶದಲ್ಲಿ ಏನಾಗುತ್ತೆ ಅಂದರೆ, ಸೊ ಪ್ರಾಸ್ಪರಿಟಿ ಇರಲ್ಲ ಅಂತ. ಪ್ರಾಸ್ಪರಿಟಿ ಇರಲ್ಲ ಅಂದರೆ ಹಣಕಾಸು ಬಂದರೂ ಕೂಡ ಹೊರಗೆ ಕೊಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ. ಅದಕ್ಕೆ ಗುರುದೇಶ ನಿಮಗೆ ನೋಡಿ, ಅದು ಏನಾಗುತ್ತೆ ಅಂದರೆ ನೀವು ಹುಟ್ಟಿದ ಊರಲ್ಲಿದ್ದೀರಿ, ಅದಕ್ಕೆ ಗುರುದೇಶ ನಿಮಗೆ ಕೆಲಸ ಮಾಡಲ್ಲ. ನೀವು ಹುಟ್ಟಿದವರಿಂದ ದೂರ ಹೋದ್ರಿ, ಬ್ಯಾಂಗ್ಳೂರು, ಬಾಂಬೆ ಈ ರೀತಿಯಾಗಿ ಹೋದಾಗ ಏನಾಗುತ್ತೆ, ಈ ಜಾತಕ ಕೆಲಸ ಮಾಡುತ್ತೆ. ಇದರ ವಿಷಯನೇ ಬೇರೆ ಅಂತ ಹೇಳ್ತೀನಿ, ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಓಕೆನಾ? ತೊ ನಾನೊಂದು ಎರಡು ಪರಿಹಾರ ಹೇಳ್ಕೊಡ್ತೇನೆ ಶಶಿಕಲಾ ಮೇಡಮ್. ತೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಬಹಳ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸ್ತೀರಾ. ನೀವಿಷ್ಟೇ ಮಾಡಬೇಕು, ಶನಿವಾರ ದಿವಸ, ಓಕೆನಾ? ಶನಿವಾರ ದಿವಸ ನೀವೇನು ಮಾಡಬೇಕು, ಸ್ವಲ್ಪ ಈ ಶನಿವಾರ ದಿವಸ ಅರ್ಧ ಕಿಲೋ ಟೀ ಪೌಡರ್, ಓಕೆನಾ? ಅರ್ಧ ಕಿಲೋ ಟೀ ಪೌಡರನ್ನು ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಬೇಕು, ರೈಟಾ? ಓಕೆನಾ? ಅರ್ಥ ಆಯ್ತಾ? ಎಷ್ಟು ವಾರ ಕೊಡಬೇಕು? ಅದನ್ನು 3 ತಿಂಗಳ ಕಾಲ ಮಾಡಬೇಕಮ್ಮ. ಹೌದಮ್ಮ, ಅಂದರೆ ತಿಂಗಳಿಗೆ 4 ಬಾರಿ, 3 ತಿಂಗಳ ಕಾಲ, ಓಕೆನಾ? ತೊ ಇದು ಒಂದನ್ನು ಮಾಡಬೇಕು. ಆನಂತರ ಏನು ಮಾಡಿದೆ ಅಂದರೆ, ಈ ಕಡಲೆಕಾಳು ಇದೆಯಲ್ಲಮ್ಮ, ಕಡಲೆಕಾಳು, ಈ ಕಡಲೆಕಾಳು ನೀವೇನು ಮಾಡಿ ಅಂದರೆ, ಗುರುವಾರ ದಿವಸ 300 ಗ್ರಾಮ್ ಕಡಲೆಯನ್ನು ತಂದು ಅದನ್ನು ಇಡೀ ದೇಹಕ್ಕೆ ನಿವಾಳಿಸಿ ತೆಗೆದು ಅದನ್ನು ನೀರಲ್ಲಿ ಹರಿಯಬಿಡಿ ಅಮ್ಮ, ಓಕೆನಾ? ಹೌದಮ್ಮ, ಇದನ್ನು ಗುರುವಾರ ದಿವಸ ಇದನ್ನು ಮಾಡಬೇಕು. ಇದನ್ನು ಇದನ್ನು ಕಡಿಮೆ ಅಂದರೂ ಕೂಡ ನೀವು 12 ವಾರಗಳ ಕಾಲ ಮಾಡ್ಕೋಬೇಕಮ್ಮ, ಓಕೆನಾ? ಆತ ಓಕೆ, ಫಿನಿಶ್ ಅಲ್ಲಿಗೆ ಅಷ್ಟೇ, ಬೇರೇನಿಲ್ಲ. ಇದೆರಡೇ ಪರಿಹಾರ ಮಾಡ್ಕೊಳ್ಳಿಕ್ಕೆ ಇರುವುದು ಶಶಿಕಲಾ ಮೇಡಮ್ ಅವರೇ, ಬೇರೇನು ಮಾಡಬೇಕಂತೇನಿಲ್ಲ. ಯಾಕಂದರೆ ಈ ಜಾತಕದ ಪ್ರಕಾರ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಮದುವೆ ಆದ ನಂತರ ಕೆಲವು ಸಮಸ್ಯೆಗಳನ್ನು ನೀವು ಅನುಭವಿಸಿರ್ತೀರ. ನಿಮ್ಮವರು ನಿಮ್ಮವರಂತ ಇರುವುದಿಲ್ಲ, ಅದಕ್ಕೋಸ್ಕರ ಪ್ರಾಬ್ಲಮ್ ಆಗಿದೆಮ್ಮ. ತೊ ಟೆನ್ಷನಲ್ಲಿ ಯಾವಾಗಲೂ ಇರ್ತೀರಾ, ಹಣಕಾಸಿನ ವಿಚಾರ ಸಮಸ್ಯೆ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ. ಮತ್ತು ನಾನು ಹೇಳಿದಂಥ ಈ ಪರಿಹಾರಗಳನ್ನು ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿಮ್ಮ. ಅರ್ಥ ಮಾಡ್ಕೊಳ್ಳಿ, ಪರಿಹಾರ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ, ಓಕೆನಾ? ಎಸ್, ಒಳ್ಳೆಯದಾಗಲಿ. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ. ಓಕೆ, ಬಂದ್ಬೇಡ. ಅದು ಈಗ ಗೊತ್ತಾಯ್ತು, ಈಗ ಓಕೆನಾ? ಸೊ ಏನು ಮಾಡೋಣ, ಈಗ ಕರ್ಕಾಟಕ ಲಗ್ನ, ರೈಟ್ ತಾನೆ? ಈಗ ಯಾರ್ದಾದ್ರು ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿ ಇದೆ ಅಂತ ಇಟ್ಕೊಳ್ಳೋಣ. ಈಗ ಬಿಸ್ನೆಸ್ ಮಾಡಬೇಕು ನಿಮಗೆ, ರೈಟಾ? ನಿಮ್ಮ ಬಿಸ್ನೆಸ್ ಮಾಡಬೇಕು. ಏನು ಬಿಸ್ನೆಸ್ ಮಾಡಿದ್ರೆ ಅದು ಒಲ್ದು ಬರುತ್ತಾ? ಬಹಳ ಕಷ್ಟ ಅಂತ ಹೇಳ್ತೇನೆ, ತುಂಬ ಸುಲಭ ಅಲ್ಲ ಅಂತ ಹೇಳ್ತೇನೆ. ಯಾಕಂದರೆ ನಿಮಗೇನಾಗುತ್ತೆ, 7th ಹೌಸಲ್ಲಿ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ 7th ಹೌಸ್ ಅಂದರೆ ನಿಮ್ಮ ಪಾರ್ಟ್ನರ್, ಅಂದರೆ ನಿಮ್ಮ ಕಸ್ಟಮರ್ಸ್, ನಿಮ್ಮ ಪಾರ್ಟ್ನರ್ಸ್, ನಿಮ್ಮ ಎದುರಿನ ಪಾರ್ಟಿ ಏನೇ ಇದ್ರು ಅಲ್ಲಿ ಮಕರ ರಾಶಿ ಇದೆ. ಅದಕ್ಕೋಸ್ಕರ ಬಿಸ್ನೆಸ್ ಮಾಡಬೇಕು, ಬಹಳ ಮೆಹನತ್ ಮಾಡಬೇಕಾಗುತ್ತೆ, ಬಹಳ ಕಷ್ಟಪಡಬೇಕಾಗುತ್ತೆ. ಬಹಳ ಸುಲಭ ರೀತಿಯಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಅದು ಬಿಡುವುದಿಲ್ಲ ಅಂತಲೇ ಒಂದು ಇಂಡಿಕೇಶನ್ ಇದೆ. ಯಾಕಂದರೆ ನೀವು ಮೊದಲೇ ಇಮೋಷನ್ಸ್ ರಿಲೇಟೆಡ್ ಪರ್ಸನ್ ಆಗಿರ್ತೀರ, ತುಂಬಾ ಇಮೋಷನ್ಸ್ಗೆ ಒಳಗಾಗ್ತೀರಾ. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ತುಂಬ ಅಳಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ಈ ಪರಿಸ್ಥಿತಿ ಇರ್ತದೆ. ಒಂದು ವೇಳೆ ಬಿಸ್ನೆಸ್ ನಿಮಗೆ ಸಕಾಲದಲ್ಲಿ ಸರಿಯಾದ ರೀತಿಯಲ್ಲಿ ನಡೀಲಿಲ್ಲ, ಸರಿಯಾದ ವೇಯಲ್ಲಿ ಬಿಸ್ನೆಸ್ ಹೋಗಿಲ್ಲ ಅಂದಾಗ ಏನಾಗುತ್ತೆ, ನೀವು ಬಹಳ ಸಮಸ್ಯೆಯನ್ನು ಅನುಭವಿಸ್ತೀರಾ. ಅದರ ಜೊತೆಗೆ ಏನಾಗುತ್ತೆ, ಮೆಂಟಲ್ ಡಿಸ್ಟರ್ಬೆನ್ಸ್ ಆಗಿ ಬಿಸ್ನೆಸ್ಸನ್ನು ಡ್ರಾಪ್ ಮಾಡುವಂಥ ಸಾಧ್ಯ ತೀರಾ ತೀರಾ ಜಾಸ್ತಿ ಕರ್ಕಾಟಕ ಲಗ್ನದವರಿಗೆ ಅಲ್ವಾ? ಅರ್ಥ ಆಯ್ತಾ ಈಗ? ತೊ ಏನು ಮಾಡಬೇಕು ಇದಕ್ಕೆ, ರೈಟ್? ಅದಕ್ಕೆ ಈಗ ಕರ್ಕಾಟಕ ಅದೇನು ಬಿಸ್ನೆಸ್ ಮಾಡಲಿಕ್ಕೆ ಏನಿರುತ್ತೋ ಮಾಡ್ಬೋದು. ತೊ ಏನು ಟೆಕ್ನಿಕ್ ಏನಿದೆ ಯೂಸ್ ಮಾಡಲಿಕ್ಕೆ, ಖಂಡಿತ ಹೇಳ್ಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ, ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಗುರುಗಳೇ, ನಾನು ಬೆಂಗಳೂರಿಂದ ಮಾತಾಡೋದು. ಓಕೆ, ನಿಮ್ಮ ಹೆಸರು ಅಂತ? ನನ್ನ ಮೊಮ್ಮಗು ಈಗ 3 ಮಂತ್ಸ್ ಆಯ್ತು ಹುಟ್ಟಿ. ನೀವು ಇದನ್ನ ಹೇಳ್ತಿರಲ್ಲ, ನಿಮ್ಮ ಯಾವ್ದಂತ ಹೆಸರು ಹೇಳ್ಬೇಕಂತ? ಅಮ್ಮ, ಒಂದು ಮಾತಮ್ಮ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿಮ್ಮ. ಯಾಕಂದ್ರೆ ನೇಮ್ ಸಬ್ಜೆಕ್ಟ್ ಏನೋ ಸ್ವಲ್ಪ ಉದ್ದ ಪ್ರೊಸೀಜರ್ ತಾಯಿ, ನಾನಿಲ್ಲಿ 1 ನಿಮಿಷದಲ್ಲಿ ಅದಕ್ಕೆ ಆನ್ಸರ್ ಮಾಡುವಾಗೆ ಇಲ್ಲ ಅಮ್ಮ. ದಯವಿಟ್ಟು ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವತ್ತಾದ್ರೂ ನನ್ನನ್ನು ಬಂದು ಒಮ್ಮೆ ಅಲ್ಲಿ ಭೇಟಿ ಮಾಡಿಮ್ಮ, ಇಲ್ಲ ಅಂದ್ರೆ ಆನ್ಲೈನ್ ಕನ್ಸಲ್ಟೇಷನ್ ಪಡ್ಕೊಳ್ಳಿಮ್ಮ, ರೈಟಾ? ಯಾಕಂದ್ರೆ ಹೆಸರಿಗೆ ಸಂಬಂಧಪಟ್ಟಂತೆ ಅದು ತುಂಬ ಸ್ವಲ್ಪ ಉದ್ದ ಸಭೆ, ಸ್ವಲ್ಪ ಸ್ಟಡಿ ಮಾಡ್ಬೇಕಾಗುತ್ತೆ ಯಾವ ಹೆಸರನ್ನ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ, ರೈಟಾ? ಯಾವ ಅಕ್ಷರ ಅಂತ ಹೇಳಿದ್ರೆ? ಅದು ಓಕೆ, ನಾನು ಟ್ರೈ ಮಾಡ್ತೀನಿ. ನಮ್ಮ ದಿನಾಂಕ ಹೇಳಿ. 25/8/2022. ಸಮಯ ಹೇಳಿಮ್ಮ. ಬೆಳಿಗ್ಗೆ 10 ಗಂಟೆ. ಕುಶ ನಕ್ಷತ್ರ ಕಟಕ ರಾಶಿ. ಹುಟ್ಟಿದೆಲ್ಲಿಮ್ಮ? ಇಲ್ಲ, ಬೆಂಗಳೂರು. ಬೆಂಗಳೂರು, ಓಕೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ರೈಟ್ ತಾನೆ? ಓಕೆನಾ? ಈಗ ಹೆಸರು ಏನಂತ ಇಟ್ಟಿದ್ದೀರಮ್ಮ? ಈಗ ಅದು ಹಾ ಹೇ ಹೂ ಬರುತ್ತಲ್ಲ, ಹಾಗಾಗಿ ಹಿರಣ್ಮಯಿ ಅಥವಾ ಹಂಸಿನಿ ಇಡ್ಬೇಕಂತ ಅನ್ಕೊಂಡಿದೀವಿ. ಸರಿ, ನೀವು ಹೇಳಿದ್ರೆ ನಾವು ಅದನ್ನೇ ಇಡ್ತೀವಿ ಗುರುಗಳೇ. ಯಾವ್ದು ಹೇಳಿದ್ರೆ, ಯಾವ ಅಕ್ಷರ ಅಂತ? ನೋಡಿಮ್ಮ, ಈ ಜಾತಕದಲ್ಲಿ ಏನಾಗುತ್ತೆ ಅಂದರೆ, ವಿಶೇಷವಾಗಿ ಹೇಳಬೇಕಾದ್ರೆ ನೋಡಿ, ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ನಿಮಗೊಂದು ಮಾತು ಹೇಳ್ತೇನೆ. ಈಗ ಕೆಲವೊಂದು ಬಾರಿ ನಮಗೊಂದು ಕರ್ಮ ಅಂತ ಇರುತ್ತಮ್ಮ, ಓಕೆನಾ? ಕರ್ಮ ಅಂತ ಇರುತ್ತೆ. ನೋಡಿ, ನನ್ನೊಂದು ಎಕ್ಸ್ಪೀರಿಯೆನ್ಸ್ ನಿಮಗೆ ಹೇಳ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ. ಕರ್ಮ ಅಂತ ಇರುತ್ತೆ. ಭಗವಂತನಿಗೆ ಮೊದಲೇ ಗೊತ್ತಿರುತ್ತೆ, ನಾನು ಏನಾದರೂ ಮಾಡಿ ಕಳಿಸಿದ್ರೆ ನಿನ್ನ ಹೆಸರನ್ನು ಅದನ್ನು ಇದನ್ನು ಚೇಂಜ್ ಮಾಡ್ಕೊಂಡು ಅದನ್ನು ಡೆಸ್ಟಿನಿ ಚೇಂಜ್ ಮಾಡ್ಕೊಡಿ ಪ್ರಯತ್ನ ಮಾಡ್ತೀವಿ. ಅದಕ್ಕೋಸ್ಕರ ಕೆಲವೊಮ್ಮೆ ಏನು ಮಾಡ್ತೇನೆ ಭಗವಂತ, ನೀವು ಎಲ್ಲೇ ಹೆಸರಿಟ್ಟು ಕೂಡ ಅದು ಯಾವುದೋ ಒಂದು ಪಾರ್ಟನ್ನು ಕಂಪಲ್ಸರಿಯಾಗಿ ಕನೆಕ್ಟ್ ಮಾಡುತ್ತಮ್ಮ. ಅರ್ಥ ಆಯ್ತಾ ನಿಮಗೆ? ಅಲ್ಲಿ ಏನು ತೊಂದರೆ ಬರಬೇಕು ಅದೇ ಪಾರ್ಟನ್ನು ಕನೆಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಈ ಜಾತಕಕ್ಕೆ
ಸಂಬಂಧಪಟ್ಟಂತೆ. ನಾನು ಹೇಳಿದ ನೀವೇನು ಹಾ ಹೂ ಅಕ್ಷರದ ಹೆಸರು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಮೇ ಬಿ ಅದನ್ನು ಇಟ್ಕೊಳ್ಬೋದು ಅಂತ ಹೇಳ್ತೇನೆ, ಪರವಾಗಿಲ್ಲ. ತಕ್ಕ ನೋಡಿ ಅಲ್ಲಿ ಏನಾಗುತ್ತೆ, ಈಗ ಹಾ ಹೂ ಅಂದ ಅಕ್ಷರದ ಹೆಸರು ಇಟ್ಕೊಂಡಾಗ ಚಂದ್ರ, ಚಂದ್ರ ಇರೋದು ಪುಷ್ಯ ನಕ್ಷತ್ರ, ಓಕೆನಾ, ಅದನ್ನು ಅಲ್ಲಿ ಶನಿ ನೋಡ್ತಾ ಇದ್ದೇನೆ, ರೈಟಾ. ಈಗ ನಾನು ಹೇಳ್ತೀನಿ ನಿಮಗೆ ಎ ಅಕ್ಷರದ ಹೆಸರು ಇಟ್ಕೊಳ್ಳಿ. ಎ ಅಕ್ಷರದ ಹೆಸರು ಇಟ್ಕೊಂಡಾಗ ಏನಾಗುತ್ತೆ ಗೊತ್ತಾ ನಿಮಗೆ, ಎ ಅಕ್ಷರದ ಹೆಸರು ಇಟ್ಕೊಂಡಾಗ ಆ ಸೂರ್ಯನನ್ನು ರಾಹು ನೋಡ್ತಾ ಇದ್ದಾನೆ, ಆ ನಂತರ ಅದರ ಅಧಿಪತಿ ಬಂದು ಯಾರು ನಕ್ಷತ್ರಾಧಿಪತಿ ಬಂದು ಲಗ್ನದಲ್ಲಿದ್ದಾನೆ. ಈಗೇನಾಗುತ್ತೆ, ಎಲ್ಲಿ ನೋಡಿದ್ರು ಕೂಡ ಒಂದು ಪ್ರೆಷರ್ ಅಂತ ಇರ್ತದೆ, ಒಂದು ಟೆನ್ಷನ್ ಅಂತ ಇರ್ತದೆ, ಒಂದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇರ್ತದೆ, ಅದು ಬಂದೇ ಬರುತ್ತಮ್ಮ. ಅರ್ಥ ಆಯ್ತಮ್ಮ ನಿಮಗೆ? ಓಕೆ, ಅದು ಅದಕ್ಕೋಸ್ಕರ ಏನು ಮಾಡಿ, ನೀವೇನು ಡಿಸಿಷನ್ ತಗೊಂಡಿದ್ದೀರ ಅದೇ ಡಿಸಿಷನಲ್ಲಿ ಮುಂದುವರಿಯಿರಿಮ್ಮ, ಪರವಾಗಿಲ್ಲ. ಬಟ್ ಈ ಅಕ್ಷರದ ನೀವೇನೀಗ ಯಾವ ಅಕ್ಷರಮ್ಮ, ಹಾ ಅಕ್ಷರನ, ಅದರಲ್ಲೇ ನೀವು ಹೆಸರನ್ನ ಇಟ್ಕೊಂಡಾಗ ನೋಡಿ, ಮೂರು ಅಕ್ಷರದ ಹೆಸರನ್ನ ಇಟ್ಕೊಳ್ಳಿ, ಎರಡು ಅಕ್ಷರದಲ್ಲಿ ಹೆಸರನ್ನ ಇಡಬೇಡಿ, ಮೂರು ಅಂದರೆ ಅದನ್ನೇ ಇಟ್ಟಾಗ ಏನಾಗುತ್ತೆ, ಈ ಮಗುವಿಗೆ ಭಾಳಷ್ಟು ಕನ್ಫರ್ಟ್ ಬೇಕು ಅಂತ ಇಂಡಿಕೇಷನ್ ಉಂಟು. ಭಾಳ ಕನ್ಫರ್ಟ್ ಬೇಕು, ಅದು ಕನ್ಫರ್ಟ್ ಇಲ್ಲದೆ ಇರುವುದಿಲ್ಲ ಅಂತ ಉಂಟು. ಅಷ್ಟು ಕನ್ಫರ್ಟನ್ನು ನಿಮಗೆ ಕೊಡಲಿಕ್ಕೆ ಸಾಧ್ಯ ಉಂಟು ಅಂತಾದಾಗ ಆ ಒಂದು ಅಕ್ಷರದಿಂದ ಹೆಸರನ್ನ ಇಡಿಮ, ಖಂಡಿತ ಒಳ್ಳೆಯದಾಗುತ್ತೆ ತಾಯಿ. ಇಷ್ಟು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ತಾಯಿ, ಓಕೆನಾ? ಹಿರಣ್ಮಯಿ ಅಥವಾ ಹಂಸಿನಿ, ಯಾವುದು ಗುರುಗಳೇ? ಹಂಸಿನಿ ಅಂತಲೇ ಇಟ್ಕೊಳ್ಳಿಮ್ಮ. ಆಯ್ತು ಗುರುಗಳೇ, ಸರಿ, ಒಳ್ಳೇದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಅಲ್ವಾ, ಭಗವಂತನಿಗೆ ಏನು ಗೊತ್ತಾ, ಭಗವಂತ ಎಲ್ಲ ಗೊತ್ತಿರ್ತೇನೆ, ನಾವೆಲ್ಲ ಏನೆಲ್ಲ ಆಟ ಆಡ್ತೇವೆ ಅಂತ, ರೈಟ್? ನನಗೆ ಏನು ಮಾಡ್ತಾನೆ, ನೀವು ಏನು ಬೇಕಾದರೂ ಹೆಸರಿಟ್ಕೊಳ್ಳಿ, ಅದು ಒಂದು ಪಾರ್ಟಿಗೆ ಕನೆಕ್ಟ್ ಆಗುತ್ತೆ. ಅಲ್ಲಿ ಏನು ಆರೋಗ್ಯದ ಸಮಸ್ಯೆ ಬರಬೇಕಾ, ಹೆಲ್ತ್ ಅಥವಾ ನಿಮಗೆ ಹಣಕಾಸಿನ ಸಮಸ್ಯೆ ಬರಬೇಕಾ, ಅಥವಾ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗಬೇಕಾ, ಅದು ಅಲ್ಲಿನೇ ಬಂದು ಕನೆಕ್ಟ್ ಆಗುತ್ತೆ. ನೀವು ಎಷ್ಟೇ ಬೇಕಾದರೂ ಪ್ರಯತ್ನ ಮಾಡಿ, ಅಲ್ವಾ, ಅವನ ಎದುರಿಗೆ ಯಾರು ಕೂಡ ಇಲ್ಲಪ್ಪ, ಅವನು ದೊಡ್ಡ ಜಾದುಗಾರ, ಎಲ್ಲ ಮಾಡಿಟ್ಟಿರ್ತಾನೆ ಅದು. ನಾನು ಅದೆಷ್ಟೋ ಜಾತಗಳನ್ನ ನೋಡಿದ್ದೇನೆ, ಎಷ್ಟೋ ಜಾತ ನೋಡಿಕೊಂಡು ಇದರಲ್ಲಿ ಹೆಸರು ಚೇಂಜ್ ಮಾಡಿದ್ರೆ ಒಳ್ಳೇದಾಗುತ್ತಾ, ಒಳ್ಳೇದು ನೋಡಿದಾಗ ಕನೆಕ್ಷನ್ ಅಲ್ಲಿಗೇ ಬರ್ತಾ ಉಂಟು. ಎಲ್ಲಿಂದಾದರೂ ಕೂಡ ಕನೆಕ್ಷನ್, ಅದು ನಕ್ಷತ್ರದಿಂದ ಬರ್ಬೋದು, ರಾಶಿಯಿಂದ ಬರ್ಬೋದು, ಅಥವಾ ಆ ಒಂದು ಪ್ಲಾನೆಟ್ನ ರಾಶಿನೇ ಅಲ್ಲಿರ್ಬೋದು, ಈ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿರ್ತದೆ. ಇದು ವಿಚಾರ ಅಂತ ಹೇಳ್ತೇನೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ರೈಟ? ತುಂಬ ಚೆನ್ನಾಗಿತ್ತು, ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ಳಿ. ಕರ್ಕಾಟಕ ಲಗ್ನದವ್ರಿಗೆ, ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿಯವರಿಗೆ, ಅವರು ಏನೋ ಒಂದು ಕಡೆ ಏನು ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಹಾರ್ಡ್ ವರ್ಕ್ ಅಂತೂ ಮಾಡಲೇಬೇಕು, ಹಾರ್ಡ್ ವರ್ಕ್ ಮಾಡಿದೆ ಬಿಸ್ನೆಸ್ ಅಂತೂ ಬರಲ್ಲ, ಪ್ರಾಬ್ಲಮ್ ಆಗುತ್ತೆ. ಒಂದು ದಿನ ಕಸ್ಟಮರ್ ಇಲ್ಲ ಅಂದರೂ ಕೂಡ, ಒಂದು ದಿನ ಸರಿ ಕಸ್ಟಮರ್ ಬಂದಿಲ್ಲ, ಇವರು ಡಿಪ್ರೆಷನ್ಗೆ ಹೊರಟೋಗ್ತಾರೆ, ಆಯಿತಾ? ಏ, ಇವತ್ತು ಕಸ್ಟಮರ್ ಇಲ್ಲ ಅಂದರೆ ಅವ್ರು ಯಾವ ರೀತಿ ಮಾತಾಡ್ತಾರೆ ಅಂದರೆ, ಅದೇನು ಆಕಾಶನೇ ಕಳಿಸಿ ಕೆಳಗೆ ಬಿತ್ತು ಅಂತ, ಆಕಾಶನ ಕಳಿಸಿ ಮೇಲ್ ಬಿತ್ತಪ್ಪ, ಆ ರೀತಿಯಾಗಿ ಆಡ್ತಾರೆ ನಮ್ಮ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿಯವರು ಅಂತ ಒಂದು ಪರಿ. ಅದಕ್ಕೋಸ್ಕರ ಇವರು ಏನು ಮಾಡಬೇಕಂತ, ಇವರ ನೋಡಿ, ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಆದರೆ ಇವ್ರ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಗುರುವಿನ ಪೊಸಿಷನ್ ಚೆನ್ನಾಗಿರಬೇಕು. ಗುರುವಿನ ಪೊಸಿಷನ್ ಚೆನ್ನಾಗಿದ್ರೇ ಲೈಫಲ್ಲಿ ಸಕ್ಸಸ್ ಆಗುವುದು, ಅದರ ಜೊತೆಗೆ ನೀವು ಬಿಸ್ನೆಸ್ಸಲ್ಲಿ ಮುಂದುವರಿಯೋದು, ಅನ್ಯಥಾ ಮುಂದುವರಲಿಕ್ಕೆ ಇಲ್ಲ. ಇದು ವಿಚಾರ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಲಗ್ನದಲ್ಲಿನೇ ಗುರು ಬಂದುಬಿಟ್ಟ, ನಿಜವಾಗಿಯೂ ಫೇವರಬಲ್ ಆಗುತ್ತೆ ನಿಮಗೆ, 100% ನಿಮ್ಮ ಬಿಸ್ನೆಸ್ ನಡೀತದೆ, ಲೈಫಲ್ಲಿ ಚೆನ್ನಾಗಿರ್ತೀರಾ, ಡಬಲ್ ಡಿಗ್ರಿನೂ ಮಾಡ್ತೀರಾ, ನಾಲೆಜ್ ಕೂಡ ಇರುತ್ತೆ, ಎಲ್ಲ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್, ರೈಟ್? ಅವಾಗೇನಾ ಈಗ ಎಣಿಸ್ಕೊಳ್ಳಿ, ನಿಮ್ಮ ಗುರುನೇ ಎಲ್ಲೊಂದು ಕಡೆ ಪಂಚಮದಲ್ಲಿದ್ದಾನೆ, ನವಮದಲ್ಲಿದ್ದಾನೆ, ನಾಲ್ಕನೇ ಮನೆಯಲ್ಲಿದ್ದಾನೆ, ಓಕೆ, ನೋ ಪ್ರಾಬ್ಲಮ್. ಆದರೂ ಕೂಡ ನೀವು ಲೈಫಲ್ಲಿ ಗೆಲುವನ್ನು ಸಾಧಿಸ್ತೀರಾ, ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವ್ರು. ಒಂದು ವೇಳೆ ಎಣಿಸ್ಕೊಳ್ಳಿ ಅದು ಇಲ್ಲ, ಸಪ್ತಮದಲ್ಲಿ ಬಂದುಬಿಟ್ಟ ಗುರು, ನೀ ಚೆನ್ನಾಗಿ ಬಿಟ್ಟ, ದಶಮದಲ್ಲಿ ಬಂದುಬಿಟ್ಟ ಗುರು, ಅಲ್ಲಿ ಕೂಡ ದಶಮ ಭಾವಕ್ಕೆ ಸಂಬಂಧ ನೀಚ ಫಲ ಕೊಡ್ತಾನಂತ. ಆರನೇ ಮನೆಯಲ್ಲಿ ಬಂದುಬಿಟ್ಟ, ಬರೇ ಓನ್ ರಾಶಿ ಬಟ್ ಆರನೇ ಮನೆಯಲ್ಲಿದ್ದಾನೆ, ಮತ್ತೆ ಸ್ಟ್ರಗಲ್ ಆಗಬೇಕು. ಎಂಟನೇ ಮನೆಯಲ್ಲಿ ಬಂದ, ಹನ್ನೆರಡನೇ ಮನೆಯಲ್ಲಿ ಬಂದ, ತೋ ಪ್ರಾಬ್ಲಮ್ ಆಗ್ಬೋದು. ಆಗೇನಾಗುತ್ತೆ, ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನಕ್ಕೆ ಅದೇನು ಪ್ರಾಸ್ಪರಿಟಿ ಬರಬೇಕದು ಬರಲಿಕ್ಕೆ ಬಿಡಲ್ಲ. ಆಗ ಬಿಸ್ನೆಸ್ ಏನಾದರೂ ಡ್ರಾಪ್ ಆಗ್ಬೋದು. ಆಗೇನಾಗುತ್ತೆ, ನಿಮ್ಮಲ್ಲಿ ಕಾನ್ಸಂಟ್ರೇಷನ್ ಇಲ್ಲ, ನಿಮಗೆ ಅಭಿವೃದ್ಧಿ ಏನು ಬೇಕದು ಬರಲಿಕ್ಕೆ ಬಿಡಲ್ಲ. ಅಭಿವೃದ್ಧಿಯಲ್ಲಿ ಸಮಸ್ಯೆ ಆಯಿತು ಅಲ್ಲ, ಏನು ನಿಮಗೆ ಗ್ರೋತ್ ಬರಬೇಕು, ಅಬಂಡೆನ್ಸ್ ಬರ, ನೋ ಬರಲ್ಲ. ಏನು ಮಾಡಬೇಕು ಇದಕ್ಕೆ ಗೊತ್ತಾ, ನಾನು ಹೇಳ್ತೀನಿ, ಗುರುಚರಿತ್ರೆಯನ್ನು ಪಾರಾಯಣ ಮಾಡಿ ಪ್ರತಿದಿನ. ಗುರುಚರಿತ್ರೆ, ದತ್ತಚರಿತ್ರೆ, ಸಾಯಿಬಾಬನ ಟೆಂಪಲ್ಗೆ ಹೋಗಿ, ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ, ಅಥವಾ ನೀವು ಯಾರು ಗುರುಗಳನ್ನು ಮಾಡ್ಕೊಂಡಿದ್ದೀರಾ ಅವರ ಸೇವೆಯನ್ನು ಮಾಡಿ, ಅವ್ರ ಜೊತೆಗೆ ಇರಲಿಕ್ಕೆ ಪ್ರಯತ್ನ ಮಾಡಿ. ಬೆಳಿಗ್ಗೆ ಎದ್ದು ಗುರುಚರಿತ್ರೆಯನ್ನು ಪಾರಾಯಣ ಮಾಡಿದ್ರ ಮುಖಾಂತರ ಲಗ್ನದಲ್ಲಿ ಗುರುವನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ನಿಮ್ಮಿಂದ ಆಗುತ್ತೆ, ರೈಟ? ಲಗ್ನದಲ್ಲಿ ಗುರು ಬಂದುಬಿಡ್ತಾನೆ. ಬೆಳಿಗ್ಗೆ ಎದ್ದು ಗುರುಚರಿತ್ರೆ ಪಾರಾಯಣ ಮಾಡಿದಾಗ, ಗುರುವಿನ ಮಂತ್ರ ಜಪ ಮಾಡಿ, ಭಾಳ ಭಾಳ ಫೇವರಬಲ್ದ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು ಅಂತ ಹೇಳಿದೆ. ಈಗ ಈ ಕರ್ಕಾಟಕ ಲಗ್ನದವರ ವೀಕ್ನೆಸ್ ಏನು ಗೊತ್ತಾ, ಇವರು ಯಾವುದೇ ಕೆಲಸವನ್ನು ಸುಸೂತ್ರವಾಗಿ ಮಾಡಲ್ಲ ಅಲ್ವಾ. ಅಲ್ಲಿ ಕೂಡ ಟೆನ್ಷನ್ ಆದರೆ ಕೆಲಸ ಬಿಟ್ಟು ಮನೆಗೆ ಬಂದುಬಿಡ್ತಾರೆ, ನನಗೆ ಬೇಡ ಅಂದ್ಬಿಡ್ತಾರೆ. ಬಾರಿ ಬಾರಿಗೂ ಕಾರ್ಯಕ್ಷೇತ್ರವನ್ನು ಚೇಂಜ್ ಮಾಡ್ತಾ ಹೋಗ್ತಾರೆ. ಇವರಿಗೆ ಕೆಲಸ ಚೇಂಜ್ ಮಾಡಿದ್ರೆ ನೀರು ಕುಡಿದ ಅಷ್ಟೇ ಸುಲಭ. ಇವತ್ತು ಎಣಿಸಿದ್ರು ರಾತ್ರಿ ರಾತ್ರಿ ಕೆಲಸ ಚೇಂಜ್ ಆಯಿತು, ಬೇರೆ ಕಡೆಗೆ ಹೋಗ್ಬಿಟ್ಟು, ಇದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಆನಂತರ ಏನಾಗುತ್ತೆ, ಇವರಿಗೆ ವಿಶೇಷವಾಗಿ ಇವರಿಗೆ ಇವರ ಫ್ರೆಂಡ್ಸ್ ಇರ್ಬೋದು, ಇವರ ಎಜುಕೇಷನ್ ಇರ್ಬೋದು, ಇವರ ಪ್ರೀತಿ ಪ್ರೇಮ ಇರ್ಬೋದು, ಇದರಲ್ಲೆಲ್ಲ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ. ಯಾವಾಗ ನೋಡಿದ್ರು ಮಕ್ಕಳ ವಿಚಾರ ಸಮಸ್ಯೆ, ಬಟ್ ಇದು ಯಾವುದು ಕೂಡ ಆಗಬಾರ್ದು ಅಂದಾಗ ನಿಮ್ಮ ಗುರು ಬಹಳ ಸ್ಟ್ರಾಂಗ್ ಆಗಿರಬೇಕು ಜಾತಕದಲ್ಲಿ. ಗುರುವನ್ನು ಬಹಳ ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ರೈತನೇ, ಮನೆಯ ನಾರ್ತ್ ಈಸ್ಟ್ ಕಾರ್ನರನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದರ ಜೊತೆಗೆ ಪ್ರತಿದಿನ ಗುರುಚರಿತ್ರೆಯನ್ನು ಪಾರಾಯಣ ಮಾಡಿ. ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಿರ್ತಾರೆ, ಹಿರಿಯ ವ್ಯಕ್ತಿಗಳು ಯಾರಿರ್ತಾರೆ, ಯಾರು ಬೇಕಾದ್ರೂ, ರೈಟಾ? ತೊ ಅವರ ಸೇವೆ ಮಾಡಿ, ಅವ್ರಿಗೆ ರೆಸ್ಪೆಕ್ಟ್ ಮಾಡಿ, ಅವ್ರ ಜೊತೆಗೆ ಇರಲಿಕ್ಕೆ ಪ್ರಯತ್ನ ಮಾಡಿ. ಒಂದಷ್ಟು ಪುಸ್ತಕಗಳನ್ನು ಓದಿ, ಒಂದಷ್ಟು ನಾಲೆಜನ್ನು ಬೆಳೆಸ್ಕೊಳ್ಳಿ. ಸಾಧ್ಯ ಆದರೆ ಡಬಲ್ ಡಿಗ್ರಿನೋ, ನಿಮಗೆ ಏನು ಬೇಕಾ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇದರ ಮುಖಾಂತರ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿಯವರು
ಭಾಗ್ಯ ಕ್ರಿಯೇಟ್ ಆಗುತ್ತೆ. ಅಥವಾ ನೀವು ಆಲ್ರೆಡಿ ಬಿಸ್ನೆಸ್ ಮಾಡ್ತಾನೆ ಇದ್ದೀರಿ ಅಂದಾಗ ಕೂಡ ಈ ಟೆಕ್ನಿಕನ್ನು ಫಾಲೋ ಮಾಡಿದ್ರ ಮುಖಾಂತರ ಬಿಸ್ನೆಸ್ಸಲ್ಲಿ ಮತ್ತಷ್ಟು ಗ್ರೋತನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ. ಯಾಕಂದರೆ ನಿಮ್ಮ ಮನಸ್ಸು ಬಹಳ ಕಂಟ್ರೋಲ್ ಆಗಿರಬೇಕು. ತುಂಬ ಸುಲಭ ಅಲ್ಲ ಮನಸ್ಸನ್ನು ಕಂಟ್ರೋಲ್ ಮಾಡೋದು. ಮನಸ್ಸನ್ನು ಕಂಟ್ರೋಲ್ ಮಾಡಿ ಯಾರಿಂದ ಕೂಡ ಆಗಲ್ಲ, ಇದು ವಿಚಾರ ಅಂತೆ. ಬಟ್ ಮೆಡಿಟೇಷನ್ ಮಾಡಿ ನಿಮಗೆ ಬೇಕಾದ ಮಟ್ಟಿಗೆ ಕಂಟ್ರೋಲ್ ಅಂತ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಕರ್ಕಟಕ ಲಗ್ನದವ್ರ ವಿಚಾರ ತಕ್ಕ ಮಟ್ಟಿಗೆ ಗೊತ್ತಾಯ್ತು ನಿಮಗೆ, ರೈಟ್ ತಾನೇ? ಓಕೆನಾ? ಆಗದೆ ಕರ್ಕಟಕ ಲಗ್ನದವ್ರಿಗೆ ಇಲ್ಲೇನಾಗುತ್ತೆ ಅಂದರೆ ಆ ಗುರು ಸರಿ ಇಲ್ಲ ಅಂತ ಇಟ್ಕೊಳ್ಳೋಣ. ಗುರು ಸರಿ ಇಲ್ಲ, ಗುರು ಜಾತಕದಲ್ಲಿ ಅಫ್ಲಿಕ್ಷನ್ನಲ್ಲಿದ್ದಾನೆ ಅಲ್ವಾ, ಶತ್ರುಗಳ ಜೊತೆ ಸೇರಿಕೊಂಡಿದ್ದಾನೆ, ದುಸ್ಥಾನದಲ್ಲಿ ಏನೋ ಒಂದು, ರೈಟ್? ಅಥವಾ ಈ ಮೂಮೆಂಟಲ್ಲೇ ನಿಮ್ಮ ಮದುವೆ ಜೀವನ ಸಮೇತ ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮಗೆ. ಮದುವೆ ಜೀವನದಲ್ಲಿ ಕೂಡ ಮುಂದುವರಲಿಕ್ಕಂತೂ ಇಲ್ಲ, ಬಹಳ ಕಷ್ಟಪಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು. ಅದಕ್ಕೋಸ್ಕರ ಏನು ಮಾಡಿ, ಈಗ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿ, ಬೆಳಿಗ್ಗೆ ಎದ್ದು ಪೂಜೆ ಮಾಡುವಾಗ ನೀವು ಗುರು ಚರಿತ್ರೆಯನ್ನು ಪಾರಾಯಣ ಮಾಡಿ, ದತ್ತಾತ್ರೇಯ ಚರಿತ್ರೆಯನ್ನು ಪಾರಾಯಣ ಮಾಡಿ, ಗುರುವಿನ ಸೇವೆ ಮಾಡಿ, ಗುರುಗಳ ಬಳಿಗೆ ಹೋಗಿ ಗುರುವಾರ ದಿವಸವನ್ನು ಕೂಡ ಪವಿತ್ರವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಒಟ್ಟಾರೆ ನೋಡಿಗೆ ಅದು ಒಂದಷ್ಟು ನಾಲೆಜನ್ನು ಬೆಳೆಸ್ಕೊಳ್ಳಿ. ಆಧ್ಯಾತ್ಮ ಪುಸ್ತಕಗಳನ್ನು ಓದಿ, ಧಾರ್ಮಿಕ ಪುಸ್ತಕಗಳು ವಿಶೇಷ ರೀತಿಯಲ್ಲಿ ಓದಲಿಕ್ಕೆ ಪ್ರಯತ್ನ ಮಾಡಿ. ಅದರಲ್ಲೂ ಕೂಡ ವಿಶೇಷವಾಗಿರುವಂಥದ್ದು ಭಗವದ್ಗೀತೆ. ಈ ಭಗವದ್ಗೀತೆಯನ್ನು ಓದಿದಾಗ ಬಹಳ ಒಳ್ಳೆಯ ರಿಸಲ್ಟ್ ಬರುತ್ತೆ ನಮ್ಮ ಕರ್ಕಟಕ ಲಗ್ನದವ್ರಿಗೆ, ರೈಟ್? ಆಯಿತು. ಭಗವದ್ಗೀತೆಯನ್ನು ಸ್ಟಡಿ ಮಾಡಿ, ಆನಂತರ ಯಾವುದು ಕೂಡ ಮಹಾಭಾರತ, ರಾಮಾಯಣ, ಭಾಗವತ ಯಾವುದು ಬೇಕಾದ್ರೂ ತಗೊಳ್ಳಿ, ಪರವಾಗಿಲ್ಲ. ಭಗವದ್ಗೀತೆ ಬಹಳ ಮುಂಚೂಣಿಯಲ್ಲಿರುವಂಥ ಅದನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ. ತೊ ಬಹಳ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನನ್ನ ಲೆಕ್ಕದಲ್ಲಿ 100% ನಿಮ್ಮಿಂದ ಸಾಧ್ಯತೆ. ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ನಮ್ಮ ಕರ್ಕಟಕ ಲಗ್ನದವ್ರು, ರೈಟ್? ತಾನೆ? ಕರ್ಕಟಕ ಲಗ್ನ, ಕರ್ಕಟಕ ರಾಶಿ, ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಬೇಕು, ಮುಂದೆ ಹೋಗಬೇಕು. ತೊ ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಮಾತ್ರ ನಿಮ್ಮನ್ನು ಮುಂದುವರಲಿಕ್ಕೆ ಬಿಡದೆ ಅನ್ಯತೆ ಬಿಡಲ್ಲ. ಮತ್ತೆ ಒಂದೇನಂದರೆ ನೋಡಿ, ಒಂದು ಮಾತು ನೆನಪಿಟ್ಕೊಳ್ಳಿ, ಕರ್ಕಟಕ ರಾಶಿಯವರು, ಕರ್ಕಟಕ ಲಗ್ನ, ಕರ್ಕಟಕ ರಾಶಿಯವರು, ಗುರು ಸರಿ ಇಲ್ಲ ಅಂದಾಗ ಏನಾಗುತ್ತೆ, ವಿಪರೀತ ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ. ನೀವು ಯಾವ ರೀತಿ ಇರ್ತೀರ ಒಂದೂ ಗೊತ್ತಾಗಲ್ಲ, ಸೈಕೋ ಥರ ಇರ್ತೀರ ನೀವು. ಒಂದು ಬೆಳಿಗ್ಗೆ ಒಂಥರ, ಮಧ್ಯಾಹ್ನ ಒಂಥರ, ಸಂಜೆ ಬೇರೆನೆ ಥರ ಅಲ್ವಾ? ಒಂದು ದಿನ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದಾಗ ಎಲ್ಲೋ ಒಂದು ಕಡೆ ಭೂಮಿನೇ ಬಾಯಿ ಬಿಡ್ತಪ್ಪ, ಎಲ್ಲ ನಮ್ಮದು ಹೊರಟೋಯ್ತು, ಆ ರೀತಿಯಾಗಿ ಟೆನ್ಷನ್ ತಗೊಳ್ತೀರಾ ನೀವು. ಅದಕ್ಕೆ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕಾದ್ರೆ ಗುರುವಿನ ಒಂದು ಉಪಸ್ಥಿತಿ ಏನುಂಟು ಜಾತಕದಲ್ಲಿ ಚೆನ್ನಾಗಿರಲಿಬೇಕು. ಅದು ಅದೃಷ್ಟವಂತರಾಗಿದ್ದರೆ ಖಂಡಿತ ಗುರುವಿನ ಉಪಸ್ಥಿತಿ ಚೆನ್ನಾಗಿರುತ್ತೆ. ಒಂದು ವೇಳೆ ನಮಗೆ ಅದು ಅನುಭವಿಸ್ಲಿಕ್ಕೆ ಉಂಟು ಅಂತಾದಾಗ ಅದು ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಮಾಡುತ್ತೆ. ಅಥವಾ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ, ಪರವಾಗಿಲ್ಲ. ಹಾಗಾದರೆ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿ ಗೆಲ್ತೀರಾ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ರೈಟ್, ಬಂದ್ಬೇಡ. ನೆಕ್ಸ್ಟ್ ಬಂದ್ಬೇಡ ಸಿಂಹರಾಶಿ, ಸಿಂಹ ಲಗ್ನದವ್ರಿಗೆ ಬಿಸ್ನೆಸ್ ಏನಪ್ಪ ಆಗುತ್ತೆ ಅದ್ರ ಬಗ್ಗೆ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡ, ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಗುರುಗಳೇ. ಯಾರು ಮಾತಾಡ್ತಿದ್ರ? ಎಲ್ಲಿಂದ? ಸರ್, ನಾವು ಕನಕಪುರದಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗನ ಬಗ್ಗೆ ಸರ್. ಸರಿ, ಮಗನ ಹೆಸರು ಹುಟ್ಟಿದ ದಿನಾಂಕ? 6. ಓಕೆ. 12. ಹ್ಞೂ. 2011. ಓಕೆ. ಸಮಯ? ಸಮಯ 3:13 ಮಧ್ಯಾಹ್ನ. 3:13 ಮಧ್ಯಾಹ್ನ. ಹುಟ್ಟಿದೆಲ್ಲಿಮ್ಮ? ಬೆಂಗಳೂರು. ಬೆಂಗಳೂರು. ಓಕೆ. ಅಶ್ವಿನ್ ನಕ್ಷತ್ರ ಮೇಷರಾಶಿ ಜಾತಕನಮ್ಮ? ಹೌದು ಸರ್. ಆತೋಗೆ ಹೆಸರು ಇಟ್ಟಿಲ್ವಮ್ಮ ಇನ್ನು ಕೂಡ? ಚೇತನ್ ಅಂತ ಇಟ್ಟಿದ್ದೀವಿ ಸರ್. ಚೇತನ್ ಅಂದ್ರೆ ಕೇತನ್ ಅಂತಲಾ? ಆದಿತ್ಯ ಅಂತ ಇಟ್ಟಿದ್ವಿ. ಅದಕ್ಕೋ ಅವನಿಗೆ ಹಾಕ್ ಬರಲ್ಲ ಅಂತಂದ್ರೆ ಆಮೇಲೆ ಚೇತನ್ ಅಂತ ಇಟ್ಟಿದ್ವಿ. ಓಕೆ, ಆದಿತ್ಯ ಅಂತ ಇಟ್ಟು ಮತ್ತೆ ಚೇತನ್ ಅಂತ ಇಟ್ಟಿದ್ರಿ. ಓಕೆ ಓಕೆ ಓಕೆ. ಚೇತನ ಅಂತ ಹೆಸರು ಇಟ್ಟಿದ್ದೀರ, ಪರವಾಗಿಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಚೇತನ, ಇದು ಚೇತನ್ ಅಂತ ಹೆಸರು ಇಟ್ಕೊಂಡಾಗ ಅವನಿಗೆ ಮೇ ಬಿ ಎಲ್ಲ ರೀತಿಯಲ್ಲೂ ಲಕ್ಸುರಿನೇ ಬೇಕಲ್ಲ, ಅದು ಸಾಧಾರಣ ಮಟ್ಟಿಗೆ ಅಂತೂ ಕೇಳುವುದಿಲ್ಲ. ಅಷ್ಟು ಕನ್ಫರ್ಟ್ ಇರಬೇಕು ಅವನಿಗೆ ಎಲ್ಲವೂ ಕೂಡ. ಓಕೆನಾ? ಕೈಯಲ್ಲಿ ಮೊಬೈಲು ಬೇಕು, ಸ್ನೇಹಿತರು ಬೇಕು, ತಿರುಗಾಟ ಕೂಡ ಬೇಕು, ನಾಳೆ ಗಾಡಿ ಕೂಡ ಬೇಕಂತಾನೆ, ಎಲ್ಲ ಬೇಕಂತ ನಮ್ಮ ಈ ಪರಿಸ್ಥಿತಿ. ರೈಟಾಗಿ ಗೊತ್ತಾಯ್ತಮ್ಮ? ಓಕೆ, ಅದನ್ನೇ ಕೇಳ್ತಾನಲ್ವಾ. ಸೊ ಇದನ್ನು ಕೊಡಿಸಿ, ಮತ್ತೆ ಜಾತಕ ಚೆನ್ನಾಗಿರುತ್ತೆ. ಏನು ಪ್ರಶ್ನೆ ಮಾಡ್ಬೇಕು ತಾಯಿ, ಹೇಳಿಬಿಡಿ. ಅವನಿಗೆ ಸ್ವಲ್ಪ ಕುದಿತ ಕುರ ಅಂತಲ್ಲ, ಮತ್ತೆ ಈಗ 12 ವರ್ಷ ಆದ್ರೆ ಓದ ವಿದ್ಯಾ ಬುದ್ಧಿ ಇಲ್ಲ ಕಮ್ಮಿ ಅವನಿಗೆ. ಆಮೇಲೆ ತುಂಬಾ ಕೋಪ ಜಾಸ್ತಿ, ತಾಳ್ಮೆ ಇಲ್ಲ. ಅಮ್ಮ, ನಾನು ಏನು ಹೇಳಿದೆ ನಿಮ್ಗೆ ಈಗ? ರೈಟಾ? ಅಥವಾ ಅದನ್ನು ಫಾಲೋ ಮಾಡ್ಬೇಕು, ಯಾಕಂದ್ರೆ ನಡೆಯುವುದೇ ಶುಕ್ರ ದೇಶೆ. ನಾನು ಹೇಳಿದ ರೀತಿ ನೀವು ಫಾಲೋ ಮಾಡಿಲ್ಲ ಅಂದರೆ ಆಗುವುದೇ ಇಲ್ಲಲ್ಲ ಅಮ್ಮ, ಅದು ಚಾನ್ಸೇ ಇಲ್ಲ ಅಂದರೆ ಮುಂದುವರಲಿಕ್ಕೆ ಬಿಡುವುದಿಲ್ಲ ಅದು ಯಾವುದೇ ಕಾರಣ ಕೂಡ. ನೋಡಿ, ಅವನು ಹೇಳ್ತಾನೆ ನೋಡಿ ನಿಮಗೆ, ನನ್ನನ್ನು ತಿರುಗಲಿಕ್ಕೆ ಕರ್ಕೊಂಡೋಗು, ಮಹಲ್ಗೆ ಕರ್ಕೊಂಡೋಗು, ಎಲ್ಲಾದರೂ ಕರ್ಕೊಂಡೋಗು ಹೇಳ್ತಾನಲ್ವಾ. ತೊ ಅವನಿಗೆ ಅದೇ ಬೇಕಮ್ಮ, ಅವನನ್ನು ವಾರಕ್ಕೆ 1-2 ಬಾರಿ ಆದರೂ ನೀವು ಮಾಲ್ಗೆ ಕರ್ಕೊಂಡೋಗಬೇಕು, ತಿರುಗಲಿಕ್ಕೆ ಕರ್ಕೊಂಡೋಗ್ಬೇಕು, ಗಾಡಿಯಲ್ಲಿ ಕೂರಿಸ್ಬೇಕು, ಅವನಿಗೆ ಅವನ ಬೆಡ್ರೂಮ್ ಬಹಳ ಚೆನ್ನಾಗಿರಬೇಕು, ಒಳ್ಳೊಳ್ಳೆ ಬಟ್ಟೆಗಳನ್ನು ಕೊಡಿಸ್ಬೇಕು ಅಂದರೆ ಈ ಜಾತಕ ಪರವಾಗಿಲ್ಲ ಅಂತ ಹೇಳ್ತೇನೆ. ಒಂದು ವೇಳೆ ಅದಕ್ಕೆ ವಿರುದ್ಧಗತಿಯಲ್ಲಿ ನೀವು ಹೋದ್ರಿ ಅಂದಾಗ ಈ ಜಾತಕ ಪ್ರಾಬ್ಲಮ್ ಆಗುತ್ತೆ, 100% ಪ್ರಾಬ್ಲಮ್ ಆಗುತ್ತೆ. ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಹಾಂ, ಚೇತನಂದ ಏನು ಹೆಸರು ಇಟ್ಟಿದೆ ಅದು ಪರವಾಗಿಲ್ಲ, ಒಳ್ಳೆ ಹೆಸರೇ. ಬಟ್ ಯಾವಾಗ ಅವನಿಗೆ ಸ್ವಲ್ಪ ನೀವು ಪುಷ್ ಮಾಡಿಲ್ಲ ಅಲ್ಲಿವರೆಗೆ, ನೋಡಿ ಅವನು ಏನು ಹೇಳ್ತಾನೆ ಗೊತ್ತಾ, ಈಗ ನೀವು ಶಾಲೆಗೆ ಹೋಗ್ಲಿಕ್ಕೆ ಹೇಳ್ತೀರ ಅಂತ ಇಟ್ಕೊಳ್ಳೋಣ, ಅಥವಾ ಟೀಚರ್ಗೆ ಸರೆಂಡರ್ ಆಗಪ್ಪ ಅವ್ರ ಮಾತಿಗೆ, ಏನಮ್ಮ ನನಗೆ ಎಲ್ಲ ಗೊತ್ತಿದೆ, ನಾನೇ ಕೇಳಬೇಕು, ಅರ್ಥ ಆಯ್ತಾ? ಇದೇ ತಾನೇ ಹೇಳುವುದವ, ನನಗೆಲ್ಲ ಗೊತ್ತಿದೆ, ನನಗೇನು ಬೇಕಾಗಿಲ್ಲ. ಈ ಪರಿಸ್ಥಿತಿ ಉಂಟು ನಮ್ಮ ಜಾತಕದಲ್ಲಿ, ರೈಟ್ ತಾನೆ? ಬಟ್ ಇಸ್ ಅ ಮಚ್ ಬೆಟರ್ ಜಾತಕ, ಬಹಳ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ನೀವು ಸ್ವಲ್ಪ ಮ್ಯಾನೇಜ್ ಮಾಡಿದರೆ ಈ ಜಾತಕ ಬಹಳ ಒಳ್ಳೆ ರಿಸಲ್ಟನ್ನು ಕೊಡುವ ಯೋಗ ಭಾಗ್ಯ ತೀರಾ ಜಾಸ್ತಿಮ್ಮ, ಹೆದರು ಅವಶ್ಯಕತೆ ಇಲ್ಲ. ತೊ ಫ್ಯೂಚರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸಣ್ಣ ರೆಮಿಡಿ ಹೇಳ್ಕೊಡ್ತೀನಮ್ಮ, ಅಷ್ಟಮಾಧಿಪತಿ ಪಂಚಮದಲ್ಲಿದ್ದಾನೆ, ಅದಕ್ಕೆ ತೊಗರಿ ಬೇಳೆಯಿಂದ ಪ್ರತಿದಿನ ನಿವಾಳಿಸಿ ತೆಗೆಯಿರ್ತಾರೆ, ರೈಟಾ?
ತೊಗರ್ಬೇಳೆ ಒಂದು ಹಿಡಿ ತೊಗರ್ಬೇಳೆ ಇಟ್ಕೊಂಡು, ಹೌದು ಒಂದು ಹಿಡಿ ತೊಗರ್ಬೇಳೆಯಿಂದ ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನ ಮನೆಯಿಂದ ಹೊರಗಡೆ ಹಾಕಿ ಅಥವಾ ನೀರಲ್ಲಿ ಬಿಡಿ ಅಥವಾ ಹಕ್ಕಿಗಳಿಗೆ ಹಾಕಿ ಪರವಾಗಿಲ್ಲ. ಇದನ್ನ 48 ದಿನ 48 ಡೇಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅವನಿಗೆ ಏನು ಮಾಡಬೇಕಂದ್ರೆ ಆದಷ್ಟು ರೆಡ್ ಕಲರ್ ಬಟ್ಟೆ ಆಗಲಿ, ರೆಡ್ ಕಲರ್ ಬೆಡ್ಶೀಟ್ ಆಗಲಿ ಕೊಡಬೇಡಿ, ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ. ಕ್ರೀಮ್ ಕಲರ್ ಯೆಲ್ಲೋ ಕಲರ್ನ ಜಾಸ್ತಿ ಉಪಯೋಗ ಮಾಡಿ, ಇದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟನ್ನು ನಿಮ್ಮ ಮಗ ಪಡ್ಕೊಳ್ತಾನಪ್ಪ, ಒಳ್ಳೇದಾಗಲಿ ತಾಯಿ. ರೈಟಾ ಸರ್? ಸರ್ ನಮಸ್ತೆ. ಇನ್ನೊಂದು ಮಾತು, ಅವನಿಗೆ ಹಾಸ್ಟೆಲ್ ಹಾಕೋಣ ಅನ್ಕೊಂಡಿದ್ದೆ, ಇರ್ತಾರ ಸರ್ ಅಲ್ಲಿ? ಏನಮ್ಮ ಹಾಸ್ಟೆಲ್ಗೆ? ನೋಡಿ ನಾನು ಒಂದು ಮಾತು ಹೇಳಿದೆ, ಅವನು ಎಂಜಾಯ್ ಮಾಡ್ಕೊಂಡಿರ್ತಾನೆ. ಅರ್ಥ ಆಯ್ತಾ? ಅವನಿಗೆ ಯಾವ್ದಾದ್ರು ಹಿಡಿತಬೇಕಮ್ಮ, ಓಕೆನಾ? ಅವನ ಹಿಂದ್ಗಡೆ ಯಾರಾದ್ರೂ ಬೇಕು, ಯಾವ್ದು ಹಿಡಿತಬೇಕು. ಅವನನ್ನು ನೀವು ಸ್ವತಂತ್ರವಾಗಿ ಬಿಟ್ಟು ಬಿಟ್ರೆ ಬಹಳ ಸಮಸ್ಯೆ ಆಗ್ಬೋತಾ, ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಈ ಜಾತಕದಲ್ಲಿ ಏನಾಗುತ್ತೆ, ಮೊದಲೇ ಶುಕ್ರ ದಶೆ ಶುಕ್ರ ಇದ್ದಾನೆ ಧನುರಾಶಿಯಲ್ಲಿ. ಧನುರಾಶಿಯಲ್ಲಿ ಶುಕ್ರ ಇರಬೇಕಾದ್ರೆ ಧನುರಾಶಿ ಅಟ್ರಿಬ್ಯೂಟ್ಸ್ ಏನಿರ್ತದೆ, ಮುಂದೆ ಗುರಿ ಹಿಂದೆ ಗುರು ಇರಲೇಬೇಕಮ್ಮ. ಹಿಂದ್ಗಡೆ ಗುರು ಇರಬೇಕು ಅವರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ತಾಯಿ ಇದ್ದಾರಂದಾಗ ತಾಯಿ ಗುರುವಿನ ತರ ಕೆಲಸ ಮಾಡ್ತಾರೆ, ಆಗ ಪರವಾಗಿಲ್ಲ. ಒಂದು ವೇಳೆ ಹಾಸ್ಟೆಲ್ಗೆ ಕಳಿಸಿದ್ರೆ ಮೇ ಬಿ ಸಮಸ್ಯೆ ಆಗ್ಬೋದು, ಮತ್ತು ಅವ್ರು ಓದ್ಲಿಕ್ಕೆಲ್ಲ ಮನೆಗೆ ವಾಪಸ್ ಬರ್ಬೋದು. ರೈಟಾ? ನೀವ್ ಹಿಂದ್ಗಡೆ ಇದ್ರೆ ಎಲ್ಲ ಓದ್ತಾನಲ್ಲ, ಎಲ್ಲ ಸರಿಯಾಗಿರ್ತಾರೆ. ನಾನು ಹೇಳಿದ ಟೆಕ್ನಿಕ್ ಫಾಲೋ ಮಾಡ್ಬೇಕು ತಾನೇ ಈಗ? ಏನ್ ಟೆಕ್ನಿಕ್? ಅದನ್ನ ಫಾಲೋ ಮಾಡ್ಬೇಕು ತಾನೇ, ಯಾಕಂದ್ರೆ ಹೆಸರು ಆ ರೀತಿ ಇಟ್ಟಿದ್ರೆ ಅದನ್ನ ಫಾಲೋ ಮಾಡ್ಲೇಬೇಕು ತಾನೇ, ಆ ನಂತರ ಹೋಗಿ ನಿಮ್ಗೆ ರಿಸಲ್ಟ್ ಬರುತ್ತೆ. ಅನ್ಯತ ಬರಲ್ಲ, ಓಕೆನಾ? ತೊ ಅದನ್ನ ಫಾಲೋ, ಅಂದ್ರೆ ಗ್ರಹಗಳ ಅಟ್ರಿಬ್ಯೂಟ್ಸ್ ಏನುಂಟು ಅದಕ್ಕೆ ಸಿಂಕ್ ಆಗಿ ಹೋಗ್ಬೇಕಮ್ಮ. ಅದಕ್ಕೆ ಸಿಂಕ್ ಆಗಿ ಹೋದಾಗ್ಲೇ ಆ ಜಾತಕ ಫೇವರಬಲ್ ಕೆಲಸ ಅಂತೂ ಮಾಡಿಯೇ ಮಾಡುತ್ತೆ. ನೋ ಡೌಟ್, ತುಂಬ ಚೆನ್ನಾಗಿರ್ತಾರೆ, ಒಳ್ಳೇದಾಗ್ಲಿ ತಾಯಿ, ಓಕೆನಾ? ಅಲ್ಲಮ್ಮ ಪರವಾಗಿಲ್ಲಮ್ಮ, ಅದರ ಬಗ್ಗೆ ಮತ್ತೆ ಮಾತಾಡೋಣಮ್ಮ. ಈಗ ಮಗನಿಗೆ ನಾನು ಹೇಳಿದ್ದೇನೆ, ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ. ಅವನಿಗೆ ಒಳ್ಳೊಳ್ಳೆ ತಿಂಡಿ ಬೇಕಮ್ಮ, ತಿನ್ನುವಂಥದ್ದು ಹೊರಗಡೆಯಿಂದ. ಪಿಜ್ಜಾ ತಂದು ಕೂಡ ಅವನು ತುಂಬ ಇಷ್ಟಪಡ್ತಾನೆ. ತೊ ತುಂಬ ಚೆನ್ನಾಗಿರುತ್ತೆ. ರೈಟಾ? ಕೇಳಿದಾನಮ್ಮ ಪಿಜ್ಜಾ ಕೇಳ್ತಾನಮ್ಮ. ನೂಡಲ್ಸ್ ಮತ್ತೆ ಈ ನೂಡಲ್ಸ್ ಇದೆಯಲ್ಲ, ನೂಡಲ್ಸ್ ಮತ್ತೆ ಪಿಜ್ಜಾ ಬಹಳ ಇಷ್ಟಪಡ್ತಾನೆ ಅಂತಂದು. ತೊ ಮೇ ಬಿ ಅದನ್ನ ತಂದು ಕೊಡಿ ಅವನಿಗೆ, ಅವ್ನು ಖುಷಿಯಾಗಿರ್ತಾನೆ. ಒಳ್ಳೇದಾಗ್ಲಿ ತಾಯಿ, ಓಕೆನಾ? ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆ ರೈಟ್, ಬಂದ್ಬೇಡ. ಕೆಲವೊಮ್ಮೆ ಅರ್ಥ ಮಾಡ್ಕೊಳ್ಳಿ, ಮಕ್ಳು ಏನು ಗೊತ್ತಾ, ನೀವೇನು ಹೆಸರಿಟ್ಟಿರ್ತೀರಲ್ವಾ ಅದರಲ್ಲೊಂದು ಪ್ಲಾನೆಟ್ಸ್ ಬರುತ್ತೆ. ಆ ಪ್ಲಾನೆಟ್ಸ್ಗೆ ಸಿಂಕ್ ಆಗಿ ಹೋದಾಗ ಏನಾಗುತ್ತೆ, ಅದು ಪರವಾಗಿಲ್ಲ ಅಂತ ಹೇಳು. ಅದು ಪ್ಲಾನೆಟ್ನ ವಿರುದ್ಧವಾಗಿ ಹೋದಾಗ ಏನಾಗುತ್ತೆ, ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಈಗ ಶುಕ್ರ ದೇಶ ಇವಾಗ ಮಕ್ಕಳು ಆಲಸ್ಯದಲ್ಲಿ ಇರ್ತಾರೆ, ಅವ್ರಿಗೆ ಏನು ಕೂಡ ಯಾವುದು ಬೇಡ ಅನ್ಸ್ಬಿಡ್ತದೆ, ಯಾವುದು ಕೂಡ ಇಲ್ಲ. ಉದಾಸೀನ, ಲಕ್ಸುರಿ ಬೇಕು, ತಿರುಗಾಡಬೇಕು, ಹೊರಗೆ ಹೋಗಬೇಕು, ಮೊಬೈಲ್ ಬೇಕು, ಸ್ನೇಹಿತರು ಬೇಕು, ಒಳ್ಳೊಳ್ಳೆ ಊಟ ಬೇಕು, ಇದನ್ನೇ ಅವರು ಆಸೆ ಪಡ್ತಾರೆ. ರೈಟಾ? ಕೂತ್ಕೊಂಡು ಓದಲಿಕ್ಕೆ ಆಸೆ ಪಡಲ್ಲ ಅವರು ಅಲ್ವಾ. ಆಗ ನೀವು ಅವ್ರಿಗೆ ಆದಷ್ಟು ಲಕ್ಸುರಿಯನ್ನು ಫಾಲೋ ಮಾಡುವಂತೆ ಮಾಡಿದಾಗ ಮತ್ತೆ ನಿಮ್ಮ ಮಾತಿಗೆ ಓದ್ತಾರವ್ರು, ಏ ಅಮ್ಮ ಒಳ್ಳೆ ರೀತಿಯಲ್ಲಿ ನಾನು ನೋಡ್ಕೊಳ್ತಾಳಪ್ಪ, ನನಗೆ ಬೇಗ ತಂದು ಕೊಡ್ತೇನೆ ನಾನು ಓದ್ತೀನಿ, ಈ ರೀತಿಯಾಗಿ ಓದ್ತಾರೆ ಪರವಾಗಿಲ್ಲ ಅಂದೆ. ಓಕೆನಾ? ರೈಟ್, ಬಂದ್ಬೇಡ. ಸಿಂಹಲಗ್ನ ಸಿಂಹರಾಶಿಯವರಿಗೆ ಬಿಸ್ನೆಸ್ ಹೇಗಪ್ಪ ವರ್ಕ್ ಆಗುತ್ತೆ, ಒಂದು ಮಾತು ನೆನ್ಪಿಟ್ಕೊಳ್ಳಿ. ಸಿಂಹರಾಶಿ ಸಿಂಹಲಗ್ನವ್ರು ಬಿಸ್ನೆಸ್ ಮಾಡಬೇಕಂದ್ರೆ ತುಂಬ ಸುಲಭ ಅಲ್ಲ, ನಿಮ್ಮನ್ನು ಎದುರಿನ ಪಾರ್ಟಿನೇ ಮೋಸ ಮಾಡುತ್ತೆ. ರೈಟ್ ತಾನೇ? ಓಕೆ. ಅಥವಾ ಕಸ್ಟಮರ್ಸ್ ಮುಖಾಂತರ ಮೋಸ ಹೋಗ್ಬೋದು, ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿದ್ರೆ ಪಾರ್ಟ್ನರ್ನಿಂದಲೇ ಮೋಸ ಹೋಗ್ಬೋದು. ನಿಮ್ಮನ್ನು ಬಹಳ ಭಾಳ ಬ್ಯಾಡಾಗಿ ಅವರು ಯೂಸ್ ಮಾಡ್ಕೊಳ್ತಾರಂದರೆ ಇಂಡಿಕೇಷನ್ ಇದೆ, ನಿಮ್ಮಲ್ಲಿರುವಂತಹ ಒಳ್ಳೆತನವನ್ನೆಲ್ಲ ಇಟ್ಕೊಂಡು ಅವ್ರು ನಿಮ್ಮನ್ನು ಮೋಸ ಮಾಡುವ ಸಾಧ್ಯತೆ ತೀರಾ ಜಾಸ್ತಿ. ಅದಕ್ಕೋಸ್ಕರ ಸಿಂಹಲಗ್ನ ಸಿಂಹರಾಶಿಯವರು ಬಿಸ್ನೆಸ್ ಮಾಡಬೇಕಾದ್ರೆ 100 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಸರಿಯಾದ ಗೈಡ್ಲೈನ್ ಇಲ್ಲದೆ ಬಿಸ್ನೆಸ್ಗೆ ನೀವು ಇಳಿಯುವ ಹಾಗಿಲ್ಲ, ಪೇಪರ್ ವರ್ಕ್ ಸರಿಯಾಗಿ ಇಲ್ಲದೆ ಬಿಸ್ನೆಸ್ಸಲ್ಲಿ ಇಳಿಯುವ ಹಾಗಿಲ್ಲ. ಈಗ ನೀವು ಇಂಡಿವಿಜುವಲ್ ಆಗಿ ಬಿಸ್ನೆಸ್ ಮಾಡ್ತೀರಾ, ಅದು ಕೂಡ ಸಮಸ್ಯೆನೇ. ಇಂಡಿವಿಜುವಲ್ ಬಿಸ್ನೆಸ್ ಮಾಡಿ ತುಂಬ ಸುಲಭ, ಯಾಕಂದರೆ ಅಲ್ಲಿ ನೀವು ಬಂದ ಕಸ್ಟಮರ್ಗೆ ಸಾಲ ಕೊಡಬೇಕಾಗುತ್ತೆ, ಅವರೇನೋ ಸಾಲ ಕೇಳ್ತಾರೆ, ಇನ್ನೇನೋ ಕೇಳ್ತಾರೆ ಬಂದು. ತೊ ಈ ರೀತಿಯಾಗಿರ್ತದೆ, ಅಲ್ಲಿ ಕೂಡ ಲಾಸ್ ಆಗುವಂಥ ಸಾಧ್ಯತೆಗಳು ತೀರಾ ಇದ್ರೆ ಜಾಸ್ತಿ ಇರ್ತದೆ. ನಿಮ್ಮ ಒಳ್ಳೆತನವನ್ನು ಎದುರಿನ ಪಾರ್ಟಿ ಭಾಳಷ್ಟು ವೀಕ್ ಆಗಿ ನೋಡಿಕೊಂಡು ಅದನ್ನು ಮಿಸ್ಯೂಸ್ ಮಾಡಿಕೊಂಡು ನಿಮ್ಮನ್ನು ಲಾಸ್ ಆಗುವಂತೆ ಮಾಡಿಬಿಡ್ತಾರಂತ ಒಂದು ಇಂಡಿಕೇಶನ್ ಇದೆ. ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ತುಂಬ ಚೆನ್ನಾಗಿರುತ್ತೆ ಸಿಂಹಲಗ್ನ, ಯಾಕಂದರೆ ಸಿಂಹಲಗ್ನದ ಅಟ್ರಿಬ್ಯೂಟ್ಸ್ ಏನಿರ್ತದೆ, ಅವ್ರು ಹೇಳಿದಾಗೇನೇ ಆಗಬೇಕು, ಬೇರೆಯವ್ರ ಮಾತು ಕೇಳೋಕೆ ಇಷ್ಟ ಆಗಲ್ಲ, ಅವ್ರಿಗೆ ಹೇಗೆ ಬೇಕೋ ಹಾಗೆ ಹೋಗಬೇಕು. ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟಪಡ್ತಾರೆ, ಪ್ರೀತಿ ಪ್ರೇಮ ಬಂದೇ ಬರುತ್ತೆ, ಆನಂತರ ಇದೆಲ್ಲ ಇರುತ್ತೆ. ರೈಟಾ? ತೊ ಬಿಸ್ನೆಸ್ ಅಂದಾಗ ಅದರ ವಿಷಯನೇ ಬೇರೆ ಇರ್ತದೆ. ಬಿಸ್ನೆಸ್ಗೆ ಸಂಬಂಧಪಟ್ಟ ಇದರಲ್ಲಿ ರಾಹು ಮತ್ತು ಶನಿ ಕೆಲಸ ಮಾಡ್ತಾರೆ. ಅದಕ್ಕೇನು ಹೇಳೋದು, ನಿಮ್ಮನ್ನು ಯಾರಾದರೂ ಮಂಗ ಮಾಡಲಿಕ್ಕೆ ನೋಡಿಯೇ ನೋಡ್ತಾರೆ ಅಂದರೆ ಇಂಡಿಕೇಷನ್ ಇರ್ತದೆ. ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಕರೆಯಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ ನಮಸ್ತೆ, ನಾನು ನಾರಾಯಣ್ ಅಂತ, ಮಂಗಳೂರಿನ. ಸರ್, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಮಗ ಅಂತ. ಮಗನ ಹೆಸರು ಹುಟ್ಟಿದ ದಿನಾಂಕ? ಮೋಹಿತ್ ಅಂತ. ಓಕೆ. 5/11/2006. ಸಮಯ? 10:25 ಬೆಳಿಗ್ಗೆ. ಹುಟ್ಟಿದ್ದೆಲ್ಲಿ ಸರ್? ಹುಟ್ಟಿದಲಗತ್ತೆ ಹಾಸ್ಪಿಟಲ್, ಕೇಸಗಿ. ಓಕೆ. ಪೂಬಾ ನಕ್ಷತ್ರ ಸಿಂಹರಾಶಿ ಜಾತಕನ ಸರ್? ಅವನ ಹೆಸರು ಏನ್ ಹೇಳಿದ್ದು, ರಿಪೀಟ್ ಮಾಡಿ. ಮೋಹಿತ್. ಮೋಹಿತ್. ಅಚ್ಚಾ, ಎರಡೆರಡು ಬಾರಿ ಕರಿತೀರಾ ಮೋಹಿತ್ ಅಂತ? ಅವನಿಗೆ ಎಜುಕೇಶನ್ ಅಲ್ಲಿ ತುಂಬಾ ಕಾನ್ಸಂಟ್ರೇಷನ್ ಮಾಡ್ಬೇಕಂತ ಉಂಟಲ್ವ ಎಜುಕೇಶನ್? ಇಲ್ಲ, ಎಜುಕೇಶನ್ ಕಾನ್ಸಂಟ್ರೇಷನ್ ಅವನಿಗೆ ಓದಿದ್ದು ನೆನಪಿರಲ್ಲ ಅಂತ ಹೇಳ್ತಾನೆ. ಓದಿದ್ದು ನೆನಪಿರಲ್ಲ ಅಂತ ಹೇಳ್ತಾನೆ. ತೊ ಏನ್ ಮಾಡ್ತೀರಾ ಈಗ?
ಅಲ್ವಾ? ಅದು ನಾನು ಪರಿಹಾರ ಹೇಳಿಕೊಡ್ತೇನೆ, ಸೊ ಅದನ್ನು ಮಾಡ್ಕೊಳ್ಳಿ. ತೋ ಮತ್ತೆ ಓದಿದ್ದವನಿಗೆ ನೆನಪಿಗೆ ಬರ್ಬೋದು ತುಂಬ. ಈಗ ಏನು ಟೆಂತ್ ಅವನು? ಹಾಂ, ಪರವಾಗಿಲ್ಲ. ಓಕೆ, ಈಗ ಏನು ಮಾಡಬೇಕು ಅಂತ ನೀವು, ಏನು ಪ್ರಶ್ನೆ ಏನುಂಟು ಅದನ್ನು ನೀವು ಕೇಳಿ ನೋಡೋಣ. ಏನು ಫ್ರೆಂಡ್ಸ್ ತಿರುಗಾಡ್ಲಿ, ಅವನು ಹುಡುಗ ಅಲ್ವಾ? ಈಗ ಕಾಲೇಜಿಗೆ ಹೋದಾಗ ತಿರುಗದ ಇರ್ತಾರ, ಬಟ್ ಒಳ್ಳೆ ಫ್ರೆಂಡ್ಸ್ ಅನ್ನ ಮಾಡ್ಕೊಳ್ಳಿ, ಕೇಳಿ ರೈಟಾ? ಅದು ಚೆನ್ನಾಗಿ ವರ್ಕ್ ಆಗುತ್ತೆ, ಪರವಾಗಿಲ್ಲ. ನೋಡಿ ಸರ್, ಒಂದು ಮಾತು ಹೇಳ್ತೀನಿ ನಿಮ್ಗೆ, ಏನು ಗೊತ್ತಾ? ನೀವೇನು ಪ್ರಶ್ನೆ ಮಾಡಿದ್ದೀರಾ, ಇದರಲ್ಲಿ ಬರುವಂಥದ್ದು ಏನಂದರೆ ವಿಶೇಷ ರೀತಿಯಲ್ಲಿ ಅವನಿಗೆ ನೆನಪಿನ ಶಕ್ತಿ ಕಡಿಮೆ ಉಂಟು ಅವನಿಗೆ. ಒಮ್ಮೆ ಹೇಳಿದ್ದು ಮತ್ತೊಮ್ಮೆ ಅವನಿಗೆ ನೆನಪಂದು ಇರಲ್ಲ. ಇದು ಪರಿಸ್ಥಿತಿ, ಕಷ್ಟದಲ್ಲಿ ಪಾಸ್ ಅಂತೂ ಆಗ್ತಾನೆ, ಅದು ಇನ್ನೊಂದು ವಿಚಾರ. ತಿರುಗಾಡುವಂಥ ಯೋಗ ಅವನಿಗೆ ಜಾಸ್ತಿನೇ ಇರ್ತದೆ. ಅವನ ಫ್ರೆಂಡ್ಸ್ ವಿಶೇಷ ರೀತಿಯಲ್ಲಿ ಚೆನ್ನಾಗಿರಲ್ಲ ಅಂತ ಉಂಟು. ಫ್ರೆಂಡ್ಸನ್ನು ಫ್ರೆಂಡ್ಸ್ ಲೆವೆಲಲ್ಲಿ ತುಂಬ ಕಡಿಮೆ ಹೋಗುವಂತೆ ಅವನಿಗೆ ಸ್ವಲ್ಪ ಇಂಪ್ರೆಸ್ ಹಾಕಬೇಕು. ಅವನಿಗೆ ಬೇಡ ತುಂಬ ಫ್ರೆಂಡ್ಸ್ ಮಾಡಬೇಡ, ಯಾಕಂದರೆ ಫ್ರೆಂಡ್ಸ್ ಯಾರು ಇರ್ತಾರೆ ಅವರು ದುಶ್ಚಟಗಳಿಗೆ ಒಳಗಾದಂಥ ಫ್ರೆಂಡ್ಸ್ ಇರ್ತಾರೆ. ಅರ್ಥ ಆಯ್ತಾ? ಏನರ್ಥ ಆಯಿತು? ದುಶ್ಚಟಗಳಿಗೆ ಒಳಗಾದಂಥ ಫ್ರೆಂಡ್ಸ್, ಅವರು ಡ್ರಿಂಕ್ಸ್ ಮಾಡ್ಬೋದು, ಅವರು ಸಿಗರೇಟ್ ಬಿಡಿ ಎಳಿಬೋದು, ಅವರು ಮಾದಕ ಪದಾರ್ಥ ತಗೊಳ್ಬೋದು, ಅವ್ರು ಹುಡುಗಿಯರ ಹಿಂದೆ ಇರು ಅಂಥ ಫ್ರೆಂಡ್ಸೇ ಇವ್ನ ಜೊತೆಗೆ ಇರುವುದು. ನಿಮ್ಗೆ ಯಾವತ್ತಾದರೂ ಅದನ್ನು ನೋಡಿದ್ದೀರಾ, ಯಾರು ಇರ್ತಾರಂತ? ಸರ್, ನಾನು ಹೇಳಿದ್ದನ್ನು ಬರೆದುಕೊಂಡಿಟ್ಟು ಚೆಕ್ ಮಾಡಿ ಸರ್. ಅವನು ಹೋಗುವುದೇ ಅಂತ ಫ್ರೆಂಡ್ಸ್ ಜೊತೆಗೆ, ಅವನಿಗೆ ಫ್ರೆಂಡ್ಸ್ ಬರುವುದೇ ಅಂತವ್ರೆ, ದುಶ್ಚಟಗಳನ್ನು ಕಲ್ತವರೇ ಬರುವುದು, ತಿರುಗಾಡುವವರೆ ಬರುವುದು, ಗಾಡಿ ಇದ್ದವರೆ ಬರುವುದು, ಬೈಕ್ ಇದ್ದವರೇ ಬರುವುದು, ಅವ್ರ ಜೊತೆಗೇ ಹೋಗ್ತಾ ಇರ್ತಾನೆ, ರೈಟಾ? ಈಗ ಗೊತ್ತಾಯ್ತು. ಈಗ ಏನು ಮಾಡಬೇಕು, ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ, ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಮಗನಿಗೆ ಸಂಬಂಧಪಟ್ಟಂತೆ ಮಗನಿಗೆ ಆಲಸ್ಯ ಸ್ವಲ್ಪ ಜಾಸ್ತಿ ಅಂತ ಇಂಡಿಕೇಶನ್ ಉಂಟು. ಈ ಜಾತಕ ನೋಡಿ, ಈ ಜಾತಕ ಯಾವಾಗ ಫೇವರಬಲ್ ಆಗುತ್ತೆ ಗೊತ್ತಾ? ಇವನು ಕಲಿತ ನಂತರ ಇವನನ್ನು ವಿದೇಶಕ್ಕೆ ಕಳಿಸ್ಬೇಕು. ವಿದೇಶ ಕಲಿತಾಗ ಈ ಜಾತಕ ಬಹಳ ಫೇವರಬಲ್ ಕೆಲಸ ಮಾಡಿದೆ, ಪರವಾಗಿಲ್ಲ. ವಿದೇಶದಲ್ಲಿ ಒಳ್ಳೆ ರೀತಿಯ ರಿಸಲ್ಟ್ ಬರುವಂಥ ಸಾಧ್ಯತೆಗಳುಂಟು. ಒಳ್ಳೆ ರೀತಿಯಲ್ಲಿ ಇರ್ತಾನೆ, ಎಂಜಾಯ್ ಮಾಡ್ತಾನೆ, ಕೆಲಸ ಮಾಡಿ ಎಲ್ಲ ಮಾಡಿದರೆ, ಒಂದು ವೇಳೆ ಊರಲ್ಲೇ ಇರುವುದಾದರೆ ಫ್ರೆಂಡ್ಸ್ ಲೆವೆಲಲ್ಲಿ ಸಿಕ್ಕಾಕೊಂಡು ದುಶ್ಚಟಗಳಿಗೆ ದಾಸನಾಗಿ ಮೆರಿತಾನಂತ ಇಂಡಿಕೇಶನ್ದೇ ಅದು ಹೇಗೆ ತಗೊಂಡೋಗ್ತಿರೋದು ನಿಮಗೆ ಬಿಟ್ಟಿರೋ ವಿಚಾರ. ಈಗ ಪರಿಹಾರ ಏನು ಮಾಡಬೇಕು ಹೇಳ್ಕೊಡ್ತೇನೆ. ಪ್ರತಿದಿನ ಕಪ್ಪು ಉದ್ದಿದೆಯಲ್ಲ, ಕಪ್ಪು ಉದ್ದು, ಹಾಂ ಕಪ್ಪು ಉದ್ದು ಗೊತ್ತು ನಿಮಗೆ. ಓಕೆನಾ? ಆ ಕಪ್ಪು ಉದ್ದಿಂದ ಪ್ರತಿದಿನ ನಿವಾಳಿಸಿ ಅವನಿಗೆ, ರೈಟಾ? ಓಕೆ, ಪ್ರತಿದಿನ ಕಪ್ಪು ದಿನ ನಿವಾಳಿಸಿದ್ದು ಅದನ್ನು ಹೊರಗೆ ಹಾಕಿ, ನೀರಿಗೆ ಬಿಡಿ, ದೂರ ಬಿಸಾಡಿ, ಹಕ್ಕಿಗಳಿಗೆ ಹಾಕಿ, ಪರವಾಗಿಲ್ಲ. ಅಥವಾ ಇದನ್ನು ಮಾಡಿ, 48 ದಿನ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡದೆ. ಇಷ್ಟೇ ಮಾಡಿದರೆ ಸಾಕು, ಆನಂತರ ಜಾಗ್ರತೆ ಅಂತೂ ಹೇಳಬೇಕು ಅವನಿಗೆ. ಹಾಂ ಸರಿ, 48 ದಿನ, 48 ಡೇಸ್. ಏಳು ಸುತ್ತು? ಹೌದು ಸರ್. ಓಕೆನಾ? ಅದನ್ನು ಮಾಡ್ಕೊಳ್ಳಿ. ಅವನು ಅವನಿಗೆ ಬುದ್ಧಿ ಹೇಳಿ, ದಯವಿಟ್ಟು ಯಾರ ಜೊತೆ ಕೂಡ ಹೋಗಬೇಡ, ಅದು ಒಳ್ಳೇದಾಗಲ್ಲ. ಅವನಿಗೆ ತಿರುಗುವುದಂದರೆ ತುಂಬ ಇಂಟ್ರೆಸ್ಟ್ ಇರ್ತದೆ, ತಿರುಗಾಡಲಿಕ್ಕೆ ಹೋಗೋದು ಬೇಕಾಗಿಲ್ಲ. ಅವನಿಗೆ ಹೇಳಿ, ನೀನು ಕಲಿತ ನಂತರ ಏನು ಬೇಕಪ್ಪ ಮಾಡ್ಕೋ. ನೋಡಿ, ಅವನಿಗೆ ತಿರುಗುವುದಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಇಟ್ಕೊಳ್ಳೋಣ. ಈಗ ಏನು ಮಾಡೋದು, ಅವನು ವಿದೇಶಕ್ಕೆ ಕಳಿಸ್ಬೇಕು ಡೈರೆಕ್ಟಾಗಿ. ಅವ್ನು ಚೆನ್ನಾಗಿರ್ತಾರೆ, ನೋ ಡೌಟ್, ತುಂಬ ಚೆನ್ನಾಗಿರ್ತದೆ, ಒಳ್ಳೆ ಜಾತಕ. ಏನು ತೊಂದರೆ, ವಿದೇಶಕ್ಕೆ ಹೋದಾಗ ಇದು ಒಳ್ಳೆ ಜಾತಕ, ಊರಲ್ಲಿದ್ದಾಗ ಇದು ಕೆಟ್ಟ ಜಾತಕ. ಓಕೆನಾ? ಅರ್ಥ ಆಯಿತು, ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಸರ್. ನಾನು ಹೇಳಿದಲ್ವ, ಅವನನ್ನು ಏನು ಮಾಡಬೇಕು, ಅವನನ್ನು ಪುಷ್ ಮಾಡಬೇಕು. ಓಕೆನಾ? ಎಸ್, ಒಳ್ಳೇದಾಗ ಸರ್, ಹೋಗಿ ಬನ್ನಿ. ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು. ನಿಮಗೆ ಕೆಲವು ಜಾತಕ ಹಾಗೆ ದೂರ ಹೋದಾಗ ಫೇವರೇಬಲ್, ಹತ್ತಿರ ಇದ್ದಾಗ. ಓಕೆ, ಸಿಂಹಲಗ್ನದವ್ರಿಗೆ ಗೊತ್ತಾಯ್ತು. ಈಗ ಸಿಂಹಲಗ್ನ ಸಿಂಹರಾಶಿಯವರಿಗೆ ನೀವು ಬಿಸ್ನೆಸ್ ಮಾಡಿದ್ರು, ಬಿಸ್ನೆಸ್ ಮಾಡೋ ಯೋಗ ಅಂತೂ ಇದೆ ಖಂಡಿತ. ಓಕೆ, ನಿಮ್ಮಲ್ಲಿ ಮಾತುಗಾರಿಕೆ ಚೆನ್ನಾಗಿದೆ, ಒಳ್ಳೆ ರೀತಿಯಲ್ಲಿ ಮಾತಾಡ್ತೀರಾ, ಎಲ್ಲರನ್ನ ನಿಮ್ಮ ಅವ್ರ ಥರ ನೋಡ್ತೀರಾ, ಎಲ್ಲರಿಗೂ ಹೆಲ್ಪ್ ಮಾಡುವಂಥ ಯೋಗ ಇದೆ. ಹೊರಗಡೆ ಹೋಗಿ ಹೆಲ್ಪ್ ಮಾಡ್ತೀರಾ, ಮನೆಗೆ ಬಲೆ ನೀವು ಬೆಂಕಿ ಆದರೂ ಕೂಡ ಹೊರಗಡೆ ಹೆಲ್ಪಿಂಗ್ ನೇಚರ್ ನಿಮ್ಮದು ತುಂಬ ಚೆನ್ನಾಗಿರ್ತದೆ. ನಮ್ಮ ಸಿಂಹಲಗ್ನದವರಿಗೆ ನಿಮ್ಮ ಹಾರ್ಟ್ ತುಂಬಾ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಬಟ್ ಇದನ್ನೇ ನಿಮ್ಮ ಎದುರಿನ ಪಾರ್ಟಿ ಮಿಸ್ಯೂಸ್ ಮಾಡ್ಕೊಳ್ಳುತ್ತೆ, ರೈಟ್ ತಾನೆ? ಇದನ್ನೇ ನಿಮ್ಮ ಎದುರು, ಈಗ ನಿಮಗೆ ಮದುವೆ ಆಗಿದೆ ಅಂತ ಇಟ್ಕೊಳ್ಳೋಣ, ಎಲ್ಲಿ ಸುಖ ಅಂತೇಳಿ ಸಿಂಹ ರಾಶಿ ಸಿಂಹ ಲಗ್ನದವರಿಗೆ ಮದುವೆ ನಾ ಅಷ್ಟು ಸುಖ ಅಲ್ಲ, ಯಾಕಂದರೆ ನಿಮ್ಮನ್ನು ಎದುರಿನ ಪಾರ್ಟಿ ನಿಮ್ಮನ್ನು ಮಂಗ ಮಾಡಿರ್ತಾರೆ, ರೈಟ? ಓಕೆನಾ? ಅರ್ಥ ಆಗುತ್ತೆ ನಿಮಗೆ, ಈಗ ಅರ್ಥ ಮಾಡ್ಕೊಳ್ಳಿ. ಎದುರಿನ ಪಾರ್ಟಿ ನಿಮ್ಮ ಈ ವೀಕ್ನೆಸ್ಸನ್ನು ಇಟ್ಕೊಂಡು ನಿಮ್ಮನ್ನು ಮಂಗ ಮಾಡ್ತಾರೆ, ಅವ್ರು ಏನಾದರೂ ಮಂಗ ಮಾಡ್ತಾರೆ ಅಲ್ವಾ? ಒಂದು ವೇಳೆ ಎಣಿಸ್ಕೊಳ್ಳಿ ನೋಡಿ, ಇವರಿಗೆ ಮದುವೆ ಆಗೋರು ಎಲ್ಲಿರ್ತಾರೆ ಗೊತ್ತಾ? ಹೆಚ್ಚಾಗಿ ವಿದೇಶಗಳಲ್ಲಿರ್ತಾರೆ, ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡೋರು ಇರ್ತಾರೆ, ಆನಂತರ ಈ ಬಿಯರ್ ಬಾರನ್ನು ನಡೆಸುವವರು, ಬಿಯರ್ ಬಾರ್ ನಡೆಸುವವರು, ಇಂಥದ್ದೆಲ್ಲ ಅಲ್ವಾ, ಮಾದಕ ಪದಾರ್ಥಗಳಲ್ಲಿ ಇರುವವರು, ಇವರೆಲ್ಲ ಇವರ ಪಾರ್ಟ್ನರ್ ಆಗಿ ಬಂದಿರ್ತಾರೆ ಹೆಚ್ಚಾಗಿ. ಏನಿಲ್ಲ ಅಂದರೆ ವಿದೇಶದಲ್ಲಿ ಇರುವಂಥವ್ರನ್ನ ಹೆಚ್ಚಾಗಿ ನೋಡಿದ್ದೆ ನಾನು, ರೈಟಾ? ಓಕೆನಾ? ತೊ ಅವರು ನಿಮ್ಮ ಈ ವೀಕ್ನೆಸ್ಸನ್ನು ಮಂಗ ಮಾಡುವಂಥ ಸಾಧ್ಯತೆ ತೀರ ಜಾಸ್ತಿ. ಎಲ್ಲರಿಗೆ ಆಗುವಂತ ಹೇಳುವುದಿಲ್ಲ, ಬಟ್ ನಿಮ್ಮ ಮದುವೆ ಜೀವನ ಮತ್ತು ಸ್ಟ್ರಗಲ್ಗೆ ಅಂತೂ ಬಂದೇ ಬರುತ್ತೆ. ಸ್ಟ್ರಗಲ್ ಅಂತೂ ಇದ್ದೇ ಇರ್ತದೆ, ಅಲ್ಲಿ ಒಂದು ಮೋಸ ಅಂತೂ ಇದ್ದೇ ಇರ್ತದೆ. ಅಥವಾ ನಿಮಗೆ ಮೊದಲೇ ಒಂದು ಪಾರ್ಟ್ನರ್ಶಿಪ್ ಆಯಿತು, ಅಲ್ಲಿಂದ ಸಮಸ್ಯೆ ಅನುಭವಿಸಿ ಮತ್ತೆ ಮುಂದುವರಿಬೋದು, ಅದು ಕೂಡ ಒಂದು ವಿಚಾರ ಬೇರೆ ಅಂತ ಹೇಳಿ. ಓಕೆನಾ? ಹಾಗಾದ್ರೆ ಈಗ ನಿಮ್ಮ ಒಂದು ವೈವಾಹಿಕ ಜೀವನನೂ ಸರಿ ಇರಬೇಕು, ಬಿಸ್ನೆಸ್ ಕೂಡ ಚೆನ್ನಾಗಿರಬೇಕು. ಯಾವ ಟೆಕ್ನಿಕನ್ನು ಫಾಲೋ ಮಾಡ್ಬೋದು, ಯಾವ ಟೆಕ್ನಿಕ್? ನಾನು ಇಷ್ಟೇ ಹೇಳ್ತೇನೆ ನಿಮಗೆ, ನೀವು ಇಷ್ಟೇ ಮಾಡಬೇಕು, ಪ್ರತಿದಿನ ಗಾಯತ್ರಿ ಮಂತ್ರದ ಜಪ ಮಾಡಿ ಅಂತ ಹೇಳ್ತೇನೆ. ಓಕೆನಾ? ಯಾಕಂದರೆ ನಿಮ್ಮ ಲಗ್ನಾಧಿಪತಿ ಸೂರ್ಯ, ಗಾಯತ್ರಿ ಮಂತ್ರ ಜಪ ಮಾಡಿದಾಗ 7th ಹೌಸಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ನಿವಾರಣೆ ಆಗ್ತವೆ. ಸೂರ್ಯ ಏನು ಮಾಡ್ತಾನೆ, ಬುಧನಿಗೆ ಸಪೋರ್ಟ್ ಮಾಡ್ತಾನೆ. ಬುಧನಿಗೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಬಿಸ್ನೆಸ್ ನಡೆಯುತ್ತೆ. ಬುಧ ಯಾರು ನಿಮ್ಮ ಜಾತಕಕ್ಕೆ, ಆತ ನಿಮ್ಮ 11th, ಅಂದರೆ 11ನೇ ಅಧಿಪತಿ, ಎರಡನೇ ಅಂದರೆ ನಿಮ್ಮ ಲಾಭಸ್ಥಾನದ ಅಧಿಪತಿ, ಆನಂತರ ಧನಸ್ಥಾನದ ಅಧಿಪತಿ. ಹಾಗಾದರೆ ಹಣಕಾಸು ಬರಲಿಕ್ಕೆ ಶುರುವಾಗುತ್ತೆ. ಹಾಗಾದರೆ ನೀವೇನು ಮಾಡಬೇಕು, ಸಣ್ಣ ಟೆಕ್ನಿಕ್, ಪ್ರತಿದಿನ 108 ಬಾರಿ ಗಾಯತ್ರಿ ಮಂತ್ರ ಜಪ ಜೋ
ಜೋರಾಗಿ ಮಾಡಬೇಕು ಅದನ್ನು. ಅಲ್ವಾ, ಜೋರಾಗಿ ಮಾಡಬೇಕು. ಸ್ಲೋ ಮೂಮೆಂಟಲ್ಲಿ ಮಾಡಿದರೆ ಅದು ಆಗೋದಿಲ್ಲ. ಆದರೆ ಅದರ ಒಂದು ರಿದಮ್ ಅಂತ ಇರ್ತದೆ, ಆ ರಿದಮನ್ನು ಫಾಲೋ ಮಾಡಿನೇ ನೀವು ಮಂತ್ರವನ್ನು ಜಪ ಮಾಡಬೇಕು. ಆಗ ನೋಡಿ ಯಾವ ರೀತಿಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತಂತ. ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತೀರ ಲೈಫಲ್ಲಿ, ಒಳ್ಳೆ ರೀತಿಯಲ್ಲಿ ಇರೋದು. ಓಕೆನಾ, ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ವಿಚಾರನ ಕರೆ ಹೇಳಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ನಮಸ್ಕಾರ ಗುರುಜಿಗಳು. ಯಾರು ಮಾತಾಡ್ತಿದ್ದೀರ, ಎಲ್ಲಿಂದ? ಬೆಂಗಳೂರಿಂದ. ಓಕೆ, ನಾವು ಕೇರಳದವರು. ಓಕೆ, ನಮ್ಮ ಹಸ್ಬೆಂಡ್ ಬಗ್ಗೆ ಸ್ವಲ್ಪ ಆರೋಗ್ಯ ಪ್ರಶ್ನೆ ಇದೆ, ಅದ್ರ ಬಗ್ಗೆ ಕೇಳ್ಬೇಕು. ಆಯ್ತಮ್ಮ, ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ. ಅವರು ಹೆಸರು ಬಾಲಚಂದ್ರನ್ ಅಂತ. ಓಕೆ, ಇದು 19th December 1955. ಓಕೆ, ಸಮಯ ಹೇಳಿಮ್ಮ. ಸಂಜೆ 4:30 ಟ್ರಿವಾಂಡ್ರಮ್ ಅಲ್ಲಿ. ಸಂಜೆ 4:30 ಅಲ್ವಾ? ಹೌದು, ಟ್ರಿವಾಂಡ್ರಮ್ ಅಲ್ಲಿ. ಆಯ್ತಮ್ಮ, ಜಸ್ಟ್ ವೇಟ್. ನಕ್ಷತ್ರ ಯಾವ್ದಮ್ಮ ಅವ್ರದ್ದು? ಧನಿಷ್ಠ ನಕ್ಷತ್ರ. ಓಕೆ, ಧನಿಷ್ಠ ನಕ್ಷತ್ರ ಎರಡನೇ ಪಾದ, ಮಕರ ರಾಶಿ, ವೃಷಭ ಲಗ್ನ, ರೈಟಾ? ಪಾದ ಗೊತ್ತಿರ್ಲಿಲ್ಲ. ಓಕೆ, ಪರವಾಗಿಲ್ಲ, ಧನಿಷ್ಠ ನಕ್ಷತ್ರ ಅಂತ ಇಟ್ಕೊಳ್ಳಿ, ಪರವಾಗಿಲ್ಲ. ಏನ್ ತಿಳ್ಕೊಳ್ಬೇಕಮ್ಮ, ಅವರ ಹೆಸರು ಹೇಳಿಮ್ಮ. ಬಾಲಚಂದ್ರನ್ ಅಂತ. ಓಕೆ, ಬಾಲಚಂದ್ರನ್. ಆರೋಗ್ಯ ಪ್ರಶ್ನೆ ಇದೆ ಸ್ವಲ್ಪ, ಅವ್ರ ಬಿಪಿ ಶುಗರ್ ಎಲ್ಲ ಇತ್ತು, ಈಗ ಕ್ರಿಯಾಟಿನ್ ತುಂಬಾ ಜಾಸ್ತಿ ಆಗಿದೆ, ಮೋಸ್ಟ್ಲಿ ಡೈಲಿಸಿಸ್ ಬೇಕಾಗುತ್ತೆ ಅಂತ ಹೇಳ್ತಾರೆ. ಇದು ಆಯುರ್ವೇದಿಕ್ ಅಲ್ಲಿ ಅಲ್ಲದೆ ಆಗುತ್ತೆ ಅಂತಿದ್ದಾರೆ. ಈಗ ನಮ್ಗೆ ಒಂಥರ ಸಮಸ್ಯೆ, ಅಲೋಪತಿ ಮಾಡೋದ, ಆಯುರ್ವೇದಿಕ್ ಮಾಡೋದ, ಹೇಗೆ ಅದು? ಡಾಕ್ಟರ್ ಏನ್ ಮಾಡ್ತಾರ ಅದನ್ನೇ ತಿಳ್ಕೊಳ್ಬೇಕಮ್ಮ. ನಿಮ್ಗೆ ಒಂದು ಪರಿಹಾರ ಹೇಳ್ಕೊಡ್ತೀನಿ, ಅದನ್ನ ಮಾಡ್ಕೊಳ್ಳಿ ನೀವು. ಯಾಕಂದ್ರೆ ಅವ್ರಿಗೆ 63ನೇ ವಯಸ್ಸಿನ ನಂತರ ಆರೋಗ್ಯದಲ್ಲಿ ಬಹಳ ಸಮಸ್ಯೆ ಕ್ರಿಯೇಟ್ ಆಗಿರುವಂತದ್ದಮ್ಮ. ಮತ್ತೆ ನೀವೇನಿಗೆ ಹೇಳಿದ್ರಿ ಅವ್ರಿಗೆ ಡಯಾಲಿಸಿಸ್ ಗೆ ಹೋಗ್ಬೇಕಂತ, ಮೇ ಬಿ ಆ ಚಾನ್ಸಸ್ ತುಂಬಾ ಜಾಸ್ತಿ ಉಂಟಮ್ಮ. ರೈಟ್, ಅರ್ಥ ಆಯ್ತಮ್ಮ. ಡಯಾಲಿಸಿಸ್ ಗೆ ಹೋಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಮ್ಮ. ಹೌದಾ? ಅದು ಖಂಡಿತ ಹೋಗ್ಲಿಕ್ಕೆ, ಅದು ಈಗ ಕರ್ಕೊಂಡು ಹೋಗಿಯೇ ಹೋಗುತ್ತೆ ಅವ್ರನ್ನ, ಅಂತ ಪರಿಸ್ಥಿತಿ ಉಂಟು ಈಗ. ಓಕೆನಾ? ಯಾಕಂದ್ರೆ ಅವ್ರಿಗೆ 66ರಲ್ಲೇ ಆ ಪರಿಸ್ಥಿತಿ, ಈಗ 67 ರನ್ನಿಂಗ್ ಆಗ್ತೊಂಡು 68 ಬಂದಾಗ ಹೋಗಲೇಬೇಕು ಅಂತೊಂಡು ಈ ಪರಿಸ್ಥಿತಿ ಉಂಟಮ್ಮ. ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೀನಮ್ಮ, ದಯವಿಟ್ಟು ಅದನ್ನು ಫಾಲೋ ಮಾಡಿ. ಅದನ್ನು ಫಾಲೋ ಮಾಡಿ ಮತ್ತೆ ನನಗೆ ಹೇಳಿಮ ಏನಾಗುತ್ತೆ ಅಂತ. ನೀವೇನು ಮಾಡಬೇಕಂದ್ರೆ, ತೊಗರ್ಬೇಳೆ ಉಂಟಮ್ಮ, ತೊಗರ್ಬೇಳೆ, ಪ್ರತಿದಿನ ತೊಗರ್ಬೇಳೆಯಿಂದ ನಿವಾಳಿಸ್ತೀರಿ ಅಮ್ಮ, ಪ್ರತಿದಿನ ಕಂಟಿನ್ಯೂ ಆಗಿ ಮಾಡಿ. ಓಕೆನಾ? ಕಂಟಿನ್ಯೂ, 48 ದಿನ ಅಂತಲ್ಲ, ಕಂಟಿನ್ಯೂ ಆಗಿ ಮಾಡಿ. ಓಕೆನಾ? ಒಂದು ಹಿಡಿ ತೊಗರ್ಬೇಳೆ, ಒಂದು ಹಿಡಿ ಬೇಕು, ಇಡೀ ಒಂದು ಹಿಡಿ ಪೂರ್ತಿ ಬೇಕು. ಅದರಲ್ಲಿ ಇಡೀ ಬಾಡಿಗೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ಹೊರಗೆ ಹಾಕಿಮ್ಮ, ಮೊದಲೇದಾಗಿ ಅದನ್ನು ಮಾಡಿಮ್ಮ. ಓಕೆನಾ? ಆನಂತರ ಏನು ಮಾಡಬೇಕು, ಕಡಲೆಕಾಳಿದೆಯಲ್ಲಮ್ಮ, ಕಡಲೆ, ಕಪ್ಪುಗಡಲೆ ಬರುತ್ತೆ. ಕಪ್ಪುಗಡಲೆ, ಹೌದಮ್ಮ. ಆ ಕಪ್ಪುಗಡಲೆನ ಇಟ್ಕೊಂಡು ಮತ್ತೆ ಅದರಲ್ಲಿ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ಕೂಡ ಹೊರಗೆ ಹಾಕ್ಬೇಕಮ್ಮ. ಈ ಎರಡೇ ರೆಮಿಡೀಸ್ ನಿಮ್ಗೆ, ಈ ಎರಡು ರೆಮಿಡೀಸ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿಮ್ಮ. ಅಥವಾ ಮೇ ಬಿ ಅವ್ರಿಗೆ ಬಂದಂತ ಸಮಸ್ಯೆ ನಿವಾರಣೆ ಆಗ್ಲಿಕ್ಕೆ ಶುರು ಆಗುತ್ತಮ್ಮ, ತೊಂದರೆ ಇಲ್ಲ. ಓಕೆನಾ? ಧನ್ಯವಾದಗಳು. ಇಷ್ಟೇ ಮಾಡಿಮ್ಮ, ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬಾ ತುಂಬಾ ಧನ್ಯವಾದಗಳು ತಾಯಿ. ಓಕೆ, ಬಂದ್ ಮೇಡಮ್. ಓಕೆ, ತೋ ಸಿಂಹ ಲಗ್ನದವರಿಗೆ ಗೊತ್ತಾಯ್ತೀಗ, ಸೂರ್ಯನ ಮಂತ್ರ ಅಂದ್ರೆ ಗಾಯತ್ರಿ ಮಂತ್ರ ಜಪ ಮಾಡೋದು. ಓಂ ಭೂರ್ಭುವ ಸ್ವ ತತ್ಸವಿತೂರೇಣಿ, ಜೋರಾಗಿ ಮಾಡ್ಬೇಕಪ್ಪ. ಓಕೆನಾ? ಜೋರಾಗಿ ಪಠನೆ ಮಾಡಿ, ಜೋರಾಗಿ ಪಠನೆ ಮಾಡಿದಾಗ 108 ಬಾರಿ ಬೆಳಿಗ್ಗೆ ಬಲೆ, ಸಂಜೆ 108 ಬಾರಿ. ಒಂದು ವೇಳೆ ಸಂಜೆ 108 ಬಾರಿ ಮಾಡಲಿಕ್ಕೆ ಆಗಿಲ್ಲ, 21 ಬಾರಿ ಆದರೂ ಸಂಜೆ ಮಾಡಬೇಕು. ಬೆಳಿಗ್ಗೆ ಮಾತ್ರ 108 ಬಾರಿ 100% ಮಾಡಿ. ಇಷ್ಟು ಮಾಡಿದ್ರೇ ಸಾಕು, ಆ ಸೂರ್ಯನ ಎನರ್ಜಿ ಕ್ರಿಯೇಟ್ ಆದ್ರೇ ಸಾಕು, ನಿಮಗೆ 7th ಹೌಸ್ಗೆ ಏನು ನೆಗೆಟಿವ್ ಬರಬೇಕು ಅದು ಬರಲ್ಲ. ಆದರೆ ನೋಡಿ ಅಲ್ಲಿ ಏನಾಗುತ್ತೆ ಗೊತ್ತಾ, ಸಪ್ತಮಾಧಿಪತಿ ಯಾರು, ಸಪ್ತಮಾಧಿಪತಿ ಈ ಜಾತಕ್ಕೆ ಶನಿ ಮತ್ತು ರಾಹು ಬರುವಂಥದ್ದು, ಲಗ್ನಾಧಿಪತಿ ಬಂದು ಸೂರ್ಯ. ರಾಹುವಿನ ಕೆಲಸ ಏನಿರುತ್ತೆ, ಆತ ಮೊದಲು ಸೂರ್ಯನಿಗೆ ಗ್ರಹಣ ತಾಗಿಸ್ತಾನೆ, ಅದಕ್ಕೇ ನಿಮ್ಮನ್ನು ಮಂಗ ಮಾಡ್ತಾರೆ ಅಂತ ಹೇಳಿ. ರೈಟ್? ಓಕೆನಾ? ಅವನು ಎಲ್ಲಿದ್ರು ಕೂಡ, ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ ಈ ಸಿಂಹ ಲಗ್ನ ಸಿಂಹರಾಶಿ ಜಾತಕ ಅಂತ ಇಟ್ಕೊಳ್ಳೋಣ. 40-49 ಎ ಸೀರೀಸ್ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ. 40-49 ಡೆಫಿನೆಟಾಗಿ ಯಾತೋ ನಿಮಗೆ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಅಥವಾ ನಿಮ್ಮ ಮದುವೆ ಜೀವನದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಮತ್ತು ನಿಮ್ಮ ತಂದೆಗೆ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ, ಹೌದಾ ಅಲ್ವಾ ಅಂತ ನಿಮ್ಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ರೈಟ್ ತಾನೆ? ಓಕೆನಾ? ಇದು ಪರಿಸ್ಥಿತಿ. ಅಥವಾ ನಿಮಗೆ ಎಣಿಸ್ಕೊಳ್ಳಿ ಸಿಂಹ ಲಗ್ನ ಜಾತಕ ರಾಹು ದೇಶ ನಡೀತಾ ಉಂಟು, ನಿಮಗೆ ರಾಹು ಭುಕ್ತಿ ನಡೆ, ಈ ಸಂದರ್ಭದಲ್ಲಿ ಕೂಡ ಏನಾಗುತ್ತೆ, ಮದುವೆ ಜನ ಡಿಸ್ಟರ್ಬೆನ್ಸ್ ಆಗುತ್ತೆ, ಅದರ ಜೊತೆಗೆ ನಿಮ್ಮ ಆರೋಗ್ಯದಲ್ಲಿ ಕೂಡ ಸಮಸ್ಯೆಗಳು ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ. ಸೊ ಅದನ್ನ ಏನು ಮಾಡ್ತೀರಾ? ಓಕೆ, ಈಗ ಗಾಯತ್ರಿ ಮಂತ್ರ ಪಠನೆ ಮಾಡಿದಾಗ ಏನಾಗುತ್ತೆ, ಎನರ್ಜಿ ಹೈ ಲೆವೆಲಲ್ಲಿ ಜನರೇಟ್ ಆಗುತ್ತೆ, ಎನರ್ಜಿ ತುಂಬ ಚೆನ್ನಾಗಿ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅದರ ಮುಖಾಂತರ ಬುಧ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ. ಬುಧ ಲಾಭಾಧಿಪತಿ, ಧನಾಧಿಪತಿ, ಹಣಕಾಸನ್ನು ಕೊಡ್ತಾನೆ, ನಿಮ್ಮಲ್ಲಿ ಸ್ಟೆಬಿಲಿಟಿ ಬರುತ್ತೆ, ನೀವು ಸ್ಟ್ರಾಂಗ್ ಆಗಿಬಿಡ್ತೀರಾ. ಎದುರಿನ ಪಾರ್ಟಿಗೆ ಬೇಕಾದಂತೆ ನೀವೇನು ಮಾಡ್ತೀರಾ, ಅವ್ರನ್ನ ದಬಾಯಿಸಿಡ್ತೀರಾ. ಇನ್ನೂ ಬೇಕಾದರೆ ನೀವೇನು ಮಾಡಬೇಕಂದ್ರೆ, ಸಿಂಹ ಲಗ್ನದವರು ಒಂದು ತಾಮ್ರದ ಕಡಗವನ್ನು ಮಾಡಿಸಿ ಅದನ್ನು ಎಡದಗೈಗೆ ಹಾಕ್ಕೊಳ್ಳಿ ಅಂತ ಹೇಳ್ತೇನೆ. ಬಹಳ ಫೇವರಬಲ್ ರಿಸಲ್ಟ್ ಪಡ್ಕೊಳ್ಬೋದು. ಅದರ ಜೊತೆಗೆ ಈ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ. ಬಿಸ್ನೆಸ್ ನಡೆಯುತ್ತೆ, ನಿಮ್ಮ ಒಂದು ವೈವಾಹಿಕ ಜೀವನ ಚೆನ್ನಾಗಿರ್ತದೆ, ಲೈಫಲ್ಲಿ ಎಂಜಾಯ್ ಮಾಡ್ತೀರಾ, ತಾಕತ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಒಳ್ಳೇದಾಗಲಿ. ಓಕೆನಾ? ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರನ, ಕನ್ಯಾ ಲಗ್ನಕ್ಕೆ ಏನಾಗುತ್ತೆ ಏನಾಗಲ್ಲ ಅಂತ. ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸ್ವಲ್ಪ ಜೋರಾಗಿ ಮಾತಾಡಿ. ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ? ನಾನು ಅಶೋಕ್ ಡಿಸೋಜ ಅಂತ ಸರ್.
ಅಶೋಕ್ ಅಂತ. ಇಲ್ಲಿಂದ ಮಂಗಳೂರಿಂದ ಸರ್. ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನಮ್ಮ ಮನೆ ಬಗ್ಗೆ ಸರ್. ನಾನು ಯಾವತ್ತು ಬಿಸ್ನೆಸ್ ಮಾಡ್ತಿದ್ದೆ, ಕೆಲಸ ಮಾಡ್ತಿದ್ದೆ, ಯಾವತ್ತು ಕೆಲಸನೂ ಇಲ್ಲ, ಬಿಸ್ನೆಸ್. ನಿಮ್ಮ ಮನೆಯಲ್ಲಿ ಇರೋದು ದಕ್ಷಿಣದ ಭಾಗನಲ್ವಾ? ಬಹಳ ಸಮಸ್ಯೆಯಲ್ಲಿ ಇರುವುದು ದಕ್ಷಿಣದ ಭಾಗ. ನೀವು ವಾಸ್ತು ಪ್ರಕಾರ ಪ್ರಿಪೇರ್ ಮಾಡಿಸ್ಬೇಕು ಸರ್ ಅದನ್ನ. ಅದು ಹಾಗೆ ಅಲ್ಲ ಸರ್, ಅದು ಬಹಳ ಡೆಪ್ತ್ ಸಬ್ಜೆಕ್ಟ್ ಅದು. ಓಕೆನಾ? ವಾಸ್ತು ಪ್ರಕಾರ ನೀವು ಹೇಳಿದಾಗೆಲ್ಲ ಬರೀ ನಾಲ್ಕು ಮೂಲೆಗಳನ್ನ ನೋಡ್ಕೊಂಡು ಮಾಡೋದಲ್ಲ. ಯಾಕಂದ್ರೆ ಅದು ಏನಾಗುತ್ತೆ ಅಂದ್ರೆ, ದಕ್ಷಿಣದ ಭಾಗ ಸರಿ ಇಲ್ಲದಾಗ, ನಾನು ಮೊದಲೇ ಹೇಳಿದೆ, ದಕ್ಷಿಣದ ಭಾಗ ಸರಿ ಇಲ್ಲ ಅಂದ್ರೆ ಬಿಸ್ನೆಸ್ ಡ್ರಾಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬಿಸ್ನೆಸ್ ಪ್ರಾಬ್ಲಮ್ ಆಗುತ್ತೆ, ಹಣಕಾಸಿನ ವಿಚಾರ ತೊಂದರೆ ಆಗುತ್ತೆ, ಭೂಮಿ ವಿಚಾರ ಸಮಸ್ಯೆ ಆಗುತ್ತೆ, ಬ್ಲಡ್ ರಿಲೇಟೆಡ್ ಸಮಸ್ಯೆ ಆಗುತ್ತೆ, ಒಡ ಹುಟ್ಟಿದವ್ರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಅದರ ಜೊತೆಗೆ ಪೇಪರ್ ವರ್ಕ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅದರ ಜೊತೆಗೆ ಏನಾಗುತ್ತೆ, ಸಾಲದಲ್ಲಿ ಬಿದ್ದು ಒದಾಡಬೇಕಾಗುತ್ತೆ. ಅರ್ಥ ಆಯ್ತಾ ಸರ್? ಗೊತ್ತಾಯ್ತು ನಿಮ್ಗೆ. ಓಕೆನಾ? ಇದು ಪರಿಸ್ಥಿತಿ. ಅದಕ್ಕೋಸ್ಕರ ಏನು ಅದಕ್ಕೆ ಅಲ್ಲಿ ಪರಿಹಾರ ಅಲ್ಲಿನೇ ಇರುವುದರಿಂದ ಅಥವಾ ಅದನ್ನೇ ನೀವು ಮಾಡಿಕೊಂಡಾಗ ಮೇ ಬಿ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ. ನನಗೆ ನಿಮ್ಮ ಹೆಸರನ್ನು ಪೂರ್ತಿ ಹೇಳಿ ಸರ್. ಅಶೋಕ. ಅಶೋಕ್ ಡಿಸೋಜಾ ಅಂತ. ಅಶೋಕ್ ಡಿಸೋಜಾ ಅಂತ. ಅದಕ್ಕೆ ನಾನು ನಿಮಗೆ ತುಂಬ ಪರಿಹಾರ ಹೇಳುವ ಹಾಗಿಲ್ಲ, ಯಾಕಂದರೆ ಅಲ್ಲಿ ಪರಿಹಾರಗಳನ್ನು ಹೇಳ್ತು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಬಟ್ ನಾನು ಇಷ್ಟಂತೂ ಹೇಳಬಲ್ಲೆ, ದಯವಿಟ್ಟು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಬೈಬಲನ್ನು ಆದಷ್ಟು ಓದಲಿಕ್ಕೆ ಪ್ರಯತ್ನ ಮಾಡಿ, ಆ ಸ್ಟಡಿ ಮಾಡಿ, ಅದನ್ನು ಆದಷ್ಟು ಸ್ಟಡಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆನಂತರ ಏನು ಮಾಡಿ ಅಂದರೆ, ಸ್ವಲ್ಪ ಅಗ್ನಿ ಕ್ರಿಯೇಟ್ ಆಗಬೇಕು. ಅದಕ್ಕೋಸ್ಕರ ಯಾವಾಗೆಲ್ಲ ಚರ್ಚಿಗೆ ಹೋಗ್ತೀರ ಅವಾಗೆಲ್ಲ ಅಲ್ಲಿ ಕ್ಯಾಂಡಲನ್ನು ಹಚ್ಚಿ ಬನ್ನಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಸ್ವಲ್ಪ ಮಟ್ಟಿಗಾದರೂ ಎನರ್ಜಿ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟು ಮಾಡ್ಕೊಳ್ಳಿ ಸರ್, ಪರವಾಗಿಲ್ಲ, ಒಂದು ಒಳ್ಳೆ ರಿಸಲ್ಟ್ ಬರ್ಬೋದು. ಇನ್ನೂ ಬೇಕಾದರೆ ಸ್ವಲ್ಪ ವಾಸ್ತು ಪ್ರಕಾರ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಮನೆಯನ್ನು. ಆಗ ನಿಮಗೆ ಬಂದಂಥ ಈ ಸಮಸ್ಯೆ ಇಲ್ಲಾಂದರೆ ಸಾಲದಲ್ಲಿ ಬಿದ್ದು ಒದಾಡ್ತೀರ ಅನ್ನೋ ಇಂಡಿಕೇಶನ್ ಇದೆ. ಸೊ ಅದು ಬರಬಾರ್ದು ಅಂದಾಗ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿ ಒಳ್ಳೆಯದಾಗಲಿ ಸರ್. ರೈಟಾ? ಎಸ್ ಅಲ್ವಾ? ತೋ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಕೆಲವು ಸರಿ ಪರಿಹಾರ ಹೇಗಂತ ಹೇಳುವುದು ಅಲ್ವಾ, ಕೆಲವೊಂದು ಆಗುವುದಿಲ್ಲ. ವಾಸ್ತು ಯಾರು ಬೇಕಾದ್ರು ಪ್ರಿಪೇರ್ ಮಾಡ್ಬೋದು. ಅದು ಪಂಚತತ್ವಗಳಿಗೆ ಸಂಬಂಧಪಟ್ಟದ್ದು, ಅದರಲ್ಲಿ ಕ್ರಿಶ್ಚಿಯನ್, ಮುಸ್ಲಿಂ, ಹಿಂದೂ ಅಂತ ಏನೂ ಇರುವುದಿಲ್ಲ, ಎಲ್ಲರಿಗೂ ಒಂದೇ ರೀತಿ ಕೆಲಸ ಮಾಡುತ್ತೆ ಅದು. ಓಕೆನಾ? ಇದು ವಿಚಾರ. ಓಕೆ, ಅರ್ಥ ಆಯ್ತು. ಈಗ ನನ್ನನ್ನೇ ಕರೆಸಿದಂತ ಇಟ್ಕೊಳ್ಳೋಣ. ವಾಸ್ತು ಮಾಡಲಿಕ್ಕೆ ನಾವು ಯಾವುದೇ ಕಾರಣದಲ್ಲಿ ಪೂಜೆ ಪುರಸ್ಕಾರ ಅದಂತೂ ಹೇಳುವುದಿಲ್ಲ. ನಮ್ಮ ಟೆಕ್ನಿಕೇ ಬೇರೆ ಇರ್ತದೆ. ಅದನ್ನು ಯಾವ ಜಾತಿ ಧರ್ಮದವರು ಕೂಡ ಫಾಲೋ ಮಾಡಿ, ಎಷ್ಟೋ ಮನೆಯಲ್ಲಿ ಹೋಗಿ ಅದನ್ನು ಮಾಡಿ ಬಂದಿದ್ದೀನಿ. ಇವನ್ ಕ್ರಿಶ್ಚಿಯನ್ ಅವ್ರ ಮನೆಯಲ್ಲಿ, ಇವನ್ ಮುಸ್ಲಿಮರ ಮನೆಯಲ್ಲಿ, ಇವನ್ ನಮ್ಮ ಹಿಂದೂಗಳ ಮನೆ, ಎಲ್ಲ ಮನೆಯಲ್ಲಿ ಕೂಡ ನಾನು ವಾಸ್ತು ಮಾಡಿ ಬಂದಿದ್ದೇನೆ. ಅದು ಕೂಡ ಇಲ್ಲಿ ಒಂದೇ ಕಡೆ ಅಲ್ಲ, ನಾನು ಸಾಧಾರಣ ಮಟ್ಟಿಗೆ ಮೆಡ್ರಾಸಲ್ಲಿ ಹೋಗಿ ವಾಸ್ತು ಮಾಡಿರುವಂಥದ್ದು. ಆನಂತರ ಬಾಂಬೆ, ಚೆನ್ನೈ, ಬಾಂಬೆ, ಬ್ಯಾಂಗ್ಳೂರ್, ಮೈಸೂರು, ಶಿವಮೊಗ್ಗ, ಎಲ್ಲಿ ಮಾಡಿಲ್ಲ ಹೇಳಿ? ಇಷ್ಟವರೆಗೆ ನಾವು 1003 ಮನೆಗಳನ್ನು ವಾಸ್ತು ಪ್ರಕಾರ ಪ್ರಿಪೇರ್ ಮಾಡಿದ್ದೇವೆ. ಎಷ್ಟು? 1003 ಮನೆಗಳು ವಿತ್ ರೆಕಾರ್ಡ್, ನಮ್ಮಲ್ಲಿ ರೆಕಾರ್ಡ್ ಇದೆ ಎಲ್ಲವೂ ಕೂಡ, ಅದನ್ನು ಇಟ್ಟುಕೊಂಡು ವಾಸ್ತು ಮಾಡಿದ್ದೇವೆ. ರೈಟ್ ತಾನೆ? ಓಕೆನಾ? ಇದು ವಿಚಾರ. ಅಂದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಂತೂ ಇರುತ್ತಲ್ವ. ಅದಕ್ಕೋಸ್ಕರ ನೀವೇನಾದ್ರು ಕರೆಸ್ಕೊಂಡಾಗ ನಾಳೆ ನಿಮಗೆ ರಿಸಲ್ಟ್ ಕೊಡುವಾಗ ನಾವು ವಾಸ್ತು ಅಂತೂ ಖಂಡಿತ ಮಾಡಬೇಕು. ನಮ್ಮ ಫೀಸ್ ಇರ್ತದೆ, ಅದನ್ನು ಕೊಟ್ಟುಬಿಟ್ಟರೆ ನಾನು ವಾಸ್ತು ಅಂತ ಮಾಡಿಕೊಡ್ಬೋದು. ಬಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಪೂಜೆ ಪುರಸ್ಕಾರಗಳು ಇರೋದಿಲ್ಲ ಅಂತ ಹೇಳ್ತೇನೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದ್ದರೆ ಪರವಾಗಿಲ್ಲ, ಅಥವಾ ಯಾರಾದರೂ ಎಕ್ಸ್ಪರ್ಟ್ ಇದ್ದರೆ ಅವರನ್ನು ಕರೆಸ್ಕೊಂಡು ಬಂದು ವಾಸ್ತು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ನೀವು ಹಾಕಿದ ಹಣ ಏನಿದೆ ವೇಸ್ಟ್ ಆಗಬಾರ್ದು ಯಾವುದೇ ಕಾರಣ ಕೂಡ. ಇದು ವಿಚಾರ ಅಂತ ಹೇಳ್ತೇನೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಕನ್ಯಾಲಗ್ನಕ್ಕೆ ಸಂಬಂಧಪಟ್ಟಂತೆ ಅಲ್ವಾ, ಕನ್ಯಾಲಗ್ನ. ಕನ್ಯಾಲಗ್ನದವರಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಸಲ್ಟ್ ಇರ್ತದೆ, ಬಿಸ್ನೆಸ್ ಮಾಡ್ಕೊಳ್ಬೇಕು ಆಗುತ್ತಾ ಇಲ್ವಾ, ಏನಾಗುತ್ತೆ ಹೇಳಿಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ ಗುರುವೇಳೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರೆ ಮೇಲಿಂದ? ನಾನು ಸುಧಾ ಹೇಳಿ, ಕಾರ್ಕಳದಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಅವರ ಹೇಳಲಿಕ್ಕೋಸ್ಕರ ಮಾಡಿದ್ದಾನೆ. ಏನಮ್ಮ? ನಾನು ನಿಮಗೆ ಧನ್ಯವಾದವನ್ನ ಹೇಳಕ್ಕೆ ಕೋಟಿ ಕೋಟಿ ವಂದನೆಗಳು. ನಿಮ್ಮಿಂದ ಒಂದು ಪರಿಹಾರ ಕೇಳಿದೆ ನನ್ನ ತಮ್ಮನ ಬಗ್ಗೆ. ಓಕೆ. ಕಾಲಲ್ಲಿ ಪ್ರಾಬ್ಲಮ್ ಇತ್ತು ಹೇಳಿ, ಆಗ ನೀವೊಂದು ಪರಿಹಾರ ಕೊಟ್ಟಿದ್ರಿ ನಿವಾರಿಸ್ಲಿಕ್ಕೆ ತೊಗರಿ ಬೇಳೆಯನ್ನ. ಅದು ಮಾಡಿದ್ದ, ಮಾಡಿ ಅವನಿಗೆ 90% ಗುಣ ಆಗಿದೆ. ವೆರಿ ಗುಡ್. ಕಾಲಿದ ಗಾಯ. ಸರಿ ಸರಿ, ಅದನ್ನ ಹೇಳಲಿಕ್ಕೋಸ್ಕರ ನಿಮಗೆ ಧನ್ಯವಾದ ಹೇಳಿಕ್ಕೋಸ್ಕರ ಫೋನ್ ಮಾಡಿದ್ದೆ. ವೆರಿ ಗುಡ್. ಸರಿ ಸರಿ ಸರಿ, ತುಂಬಾ ಧನ್ಯವಾದಗಳಮ್ಮ. ಯಾಕಂದ್ರೆ ಅದು ಹೇಳಬೇಕಾದ್ರೂ ಕೂಡ ಒಂದು ಹೃದಯವಂತಿಗೆ ಇರ್ಬೇಕಲ್ವಾ? ಈಗ ಕೆಲವರಂತೂ ಹೇಳುವುದಿಲ್ಲ, ಇದು ಪರಿಸ್ಥಿತಿ. ಈಗ ಎಲ್ಲರೂ ಹೇಳ್ಬೇಕಂತ ಹೇಳುವುದಿಲ್ಲ, ಬಟ್ ಹೃದಯವಂತಿಗೆ ಇರ್ಬೇಕು ಅಂದ್ರೆ ಅದು ಬರುತ್ತೆ ಅಂತ ಇಂಡಿಕೇಶನ್. ಆಗಿಲ್ಲಮ್ಮ, ಒಳ್ಳೇದಾಗ್ಲಿ ತಾಯಿ, ಧನ್ಯವಾದಗಳಮ್ಮ. ತುಂಬದಿಂದ ಹೇಳ್ಬೇಕಂತ ಇದೆ. ಮತ್ತೆ ಸರಿಯಾಗಿ ಒಂದು ಎಷ್ಟು ವಾರ ಹೇಳಿದ್ರೆ ಅಷ್ಟು ವಾರ ಮಾಡಿದ್ಮೇಲೆ ಹೇಳುವ ಅಂತ ಮಂಗಳವಾರನ ಹೇಳುವ ಹೇಳಿ ಇವತ್ತು ಮಾಡಿದೆ ಸರ್. ತುಂಬಾ ಧನ್ಯವಾದಗಳು ಸರ್. ನಿಮಗೆ ನೀವು ಕೂಡ ಪರಿಹಾರ ತುಂಬಾ ಚೆನ್ನಾಗಿರುತ್ತೆ, ಪ್ರತಿಯೊಬ್ಬರು ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸರ್. ಸರಿ ಮಾ, ಧನ್ಯವಾದಗಳು ಕರೆ ಮಾಡಿದಕ್ಕೆ, ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ. ರೈಟಾ? ಓಕೆನಾ? ತೋ ಈ ರೀತಿ ರೈಟ್ ತಾನೆ? ಓಕೆನಾ? ತುಂಬಾ ಜನಕ್ಕೆ ಏನಾಗುತ್ತೆ, ನಾನೊಂದು ಧಾನ್ಯದ ಪರಿಹಾರ ಹೇಳ್ತೇನೆ ಅಲ್ವಾ, ಯಾವುದೇನು ಕೆಲಸ ಮಾಡಿದೆ ಅದೇ ಮೇಜರ್ ಆಗಿ ಕೆಲಸ ಮಾಡೋದು, ಬೇರೆ ಯಾವುದು ಕೆಲಸನೇ ಮಾಡಲ್ಲ ನನ್ನ ಲೆಕ್ಕದಲ್ಲಿ. ರೈಟ್ ತಾನೆ? ಅಥವಾ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲಿರುವಂಥ ಪವರ್ ಇದೆಯಲ್ವಾ, ಅದು ಏನು ಗೊತ್ತಾ, ಅದು ವಿತ್ ಲಾಜಿಕ್ ಕೆಲಸ ಮಾಡುತ್ತೆ. ಈಗ ನಿಮಗೆ ಸಮಸ್ಯೆ ಎಲ್ಲಿಂದ ಬರ್ತಾ ಉಂಟು ಅದರ ಮೂಲವನ್ನು ಹುಡುಕಿ ಅದಕ್ಕೆ ಸಂಬಂಧಪಟ್ಟಂಥ ಧಾನ್ಯವನ್ನು ಆಲ್ರೆಡಿ ಇದರಲ್ಲಿ ನಮ್ಮ ಗ್ರಂಥದಲ್ಲಿ ಹೇಳಿದ್ದಾರೆ ಜ್ಯೋತಿಷದಲ್ಲಿ, ಅದನ್ನು ನಿವಾಳಿಸಿ ಹೊರಗೆ ಹಾಕುತ್ತೆ. ನಿವಾಳಿಸಿ ಅಂದರೆ ನಿಮ್ಮ ಆವರದಲ್ಲಿ ಅದರ ನೆಗೆಟಿವ್ ಎನರ್ಜಿ ಇದ್ದಾಗ ಅದು ಅಬ್ಸರ್ವ್ ಮಾಡುತ್ತೆ, ಅಬ್ಸರ್ವ್ ಮಾಡಿ ಅದನ್ನು ಹೊರಗೆ ಹಾಕುತ್ತೆ ಅಷ್ಟೇ. ಲಾಜಿಕ್ ಇರುವುದು ಅಷ್ಟೇ, ಬೇರೆ ಏನು ಕೂಡ ಇಲ್ಲ. ಅದು ಅದು ಎಕ್ಸಲೆಂಟ್ ಆದ ರಿಸಲ್ಟನ್ನು ಕೊಡುತ್ತೆ. ರೈಟ್ ತಾನೇ? ಅದು ವಾಸ್ತು ಕೂಡ ಕೊಡುತ್ತೆ, ಇದು ಕೂಡ ಕೊಡುತ್ತೆ. ಸೊ ಅದಕ್ಕೋಸ್ಕರ ಅದು ವಿತ್ ಲಾಜಿಕ್ ಇರುವುದರಿಂದ ನಾನು ಯಾರಿಗೆಲ್ಲ ಪರಿಹಾರ ಹೇಳಿರ್ತೇನೆ ಅವರೆಲ್ಲರೂ ಯಾವುದೇ
ಟಿ ವಿಯಲ್ಲಿ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೇನೆ. ಎಷ್ಟು 11 ವರ್ಷನೇ ಆಯ್ತು ಈಗ, 11ನೇ ವರ್ಷ ಈಗ ರನ್ನಿಂಗ್ ನಾನು ಟಿ ವಿ ಪ್ರೋಗ್ರಾಮ್ ಕೊಡ್ತಾ ಕೊಡ್ತಾ ರೈಟ್ ತಾನೇ. ಓಕೆನಾ? ನಿಮ್ಮ ಜೊತೆಗೆ ಕಡಿಮೆ ಅಂದ್ರೂ ಕೂಡ 3200 ಗಂಟೆಗಳಿಗೂ ಹೆಚ್ಚು ಕಾಲ ನಿಮ್ಮ ಜೊತೆ ಮಾತಾಡಿದ್ದೀನಿ ನಾನು ಇಷ್ಟೋವರೆಗೆ ಕೂಡ. ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರ್ಬೋದಲ್ವಾ ಅಲ್ವಾ? ಬೇರೇನು ಬೇಕಾಗಿಲ್ಲ, ಎಕ್ಸ್ಪೀರಿಯೆನ್ಸ್ ರೈಟಾ? ಎಕ್ಸ್ಪೀರಿಯೆನ್ಸ್ ವಿದ್ಯೆ ಉಂಟು ಇಲ್ಲ ಬರ್ತದೆ ಹೋಗಿದ ವಿಷಯ ಬೇರೆ, ಎಕ್ಸ್ಪೀರಿಯೆನ್ಸ್ ಅಲ್ವಾ? ಅನುಭವ, ಅನುಭವ ಇರ್ಬೋದು, ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದಪ್ಪ. ಕರೆಯಲ್ಲಿ ನೋಡೋಣ, ಸಾರಿ ಈಗೇನು ಮಾಡೋಣ, ಕನ್ಯಾ ಲಗ್ನಕ್ಕೆ ಸಂಬಂಧ ರೈಟ್ ತಾನೆ. ಓಕೆನಾ? ಈ ಕನ್ಯಾ ಲಗ್ನದವರಿಗೆ ಬಿಸ್ನೆಸ್ ನೋಡಿ, ಕನ್ಯಾ ಲಗ್ನ ಜಾತಕ ಆ್ಯಕ್ಚುಲಿ ಬಿಸ್ನೆಸ್ ಮಾಡುವಂಥದ್ದು ಜಾತಕ, ಪರವಾಗಿಲ್ಲ. ಇವರೆಲ್ಲ ಬಹಳಷ್ಟು ಬಿಸ್ನೆಸ್ ಮಾಡಿಯೇ ಮಾಡ್ತಾರೆ ನೋಡಿ. ಇವರಿಗೆ ಒಂದು ಸಮಸ್ಯೆ ಉಂಟು, ಏನು ಗೊತ್ತೆ? ಕನ್ಯಾ ಲಗ್ನದವರಿಗೆ, ಇವರು ಹೋದ ಜನ್ಮದಲ್ಲಿ ಇವರ ಸ್ನೇಹಿತರಿಗೆಲ್ಲ ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿ ಬಂದಿರ್ತಾರೆ. ಬಹಳ ಸಮಸ್ಯೆ ಅಲ್ವಾ? ಸ್ನೇಹಿತರಿಗೆ ಐಸೋಲೇಷನ್, ಸ್ನೇಹಿತರಿಗೆ ತೊಂದರೆ ಕೊಟ್ಟಿರುವಂಥದ್ದು, ಅವರಿಂದ ದೂರ ಹೋಗಿರುವಂಥದ್ದು, ಅವರನ್ನು ಬಿಟ್ಟು ಬಂದಿರುವ ಈ ಪರಿಸ್ಥಿತಿ ಇವರಿಗೆ ಕ್ರಿಯೇಟ್ ಆಗಿರ್ತದೆ. ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡಿರುವಂಥದ್ದು, ಪ್ರೀತಿ ಪ್ರೇಮ ಮಾಡಿ ದೋಖ ಕೊಟ್ಟಿರುವಂಥದ್ದು, ಅದಕ್ಕೆ ಕನ್ಯಾ ಲಗ್ನದಲ್ಲಿ ಜನನ ಅಲ್ವಾ? ಇಲ್ಲಿ ಅವ್ರಿಗೇನಾಗುತ್ತೆ, ವೈವಾಹಿಕ ಜನ ಸುಖಕರಣ ಇರುವುದಿಲ್ಲ. ಈ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತದೆ ಕನ್ಯಾ ಲಗ್ನ ರೈಟ್ ತಾನೆ? ಈ ಪರಿಸ್ಥಿತಿ ಇದ್ದೇ ಇರ್ತದೆ. ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಕನ್ಯಾ ಲಗ್ನದ ಬಗ್ಗೆ ಬಹಳಷ್ಟು ವಿಚಾರಗಳಿವೆ ಮಾತಾಡಲಿಕ್ಕೆ, ತೋ ಖಂಡಿತ ಮಾತಾಡ್ತೇನೆ. ಇವತ್ತು ಮನೆಯಲ್ಲಿರ್ತೇನೆ, 4 ಗಂಟೆ ಒಳಗೆ ಬಂದು ಕಟ್ಪಾಡಿಯಲ್ಲಿ ನನ್ನನ್ನು ಭೇಟಿ ಮಾಡ್ಬೋದು. ಪರವಾಗಿ 2 ಜಾತಕ ತೊಗೊಂಡು ಬನ್ನಿ, ಒಳ್ಳೆ ಡೀಟೇಲ್ಸ್ ಅನ್ನು ಕೊಟ್ಟು ಕಳಿಸ್ತೇನೆ, ಪರವಾಗಿಲ್ಲ. ಇನ್ನು ಕೆಲವರಿಗೆಲ್ಲ ಹೆದರಿಕೆ ಏನಂದರೆ ಅವ್ರು ಎಷ್ಟು ಚಾರ್ಜ್ ಮಾಡ್ತಾರಪ್ಪೋ ಅದೇನು ಮಾಡಿ ನೋ, ನಾನು ಯಾವುದೇ ಚಾರ್ಜನ್ನು ಮನೆಗೆ ಬಂದರೆ ಹೇಳೋದಿಲ್ಲ. ನೀವು ಕೊಟ್ಟದನ್ನೇ ತಗೊಳ್ಳುವಂಥದ್ದು, ಅಲ್ಲಿ ನಂದು ಚಾರ್ಜ್ ಎಲ್ಲಿರ್ತದೆ, ನೀವು ಆನ್ಲೈನ್ ಕನ್ಸಲ್ಟೇಷನ್ ಪಡ್ಕೊಂಡಾಗ, ಆನಂತರ ವಾಸ್ತುವಿಗೆ ಕರೆದಾಗ ಮಾತ್ರ ನನ್ನ ಫಿಕ್ಸ್ ಚಾರ್ಜ್ ಇರ್ತದೆ, ಅದನ್ನು ಕೊಡಬೇಕಾಗುತ್ತೆ. ಮನೆಯಲ್ಲಿ ಬಂದಾಗ ಯಾವುದೇ ಚಾರ್ಜ್ ಮಾಡಬೇಡಿ. 2 ಜಾತಕವನ್ನು ತನ್ನಿ, ಆಗ ಡೀಟೇಲನ್ನು ಚೆನ್ನಾಗಿ ನಾನು ಕೊಡಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಗೊತ್ತಾಯ್ತು ಅಂತ ಇಟ್ಕೊಳ್ಳೋಣಪ್ಪ. ಸೊ ಈಗ ಬಹಳಷ್ಟು ವಿಚಾರವೇ ಮಾತಾಡಲಿಕ್ಕೆ, ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರವೇ ಮಾತಾಡಲಿಕ್ಕೆ ನಿಮ್ಮ ಜೊತೆ ಹಂಚಿಕೊಳ್ಳಿ, ಖಂಡಿತ ಹಂಚಿಕೊಳ್ತೇನೆ. ಬಟ್ ಈಗ ಸಮಯ ಮೀರ್ತೊಂಡು ಏನು ಮಾಡೋಕ್ಕಾಗಲ್ಲ. ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ. ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ. ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ. ರೂಮ್ ನಂಬರ್ 107, ಫಸ್ಟ್ ಫ್ಲೋರ್, ಏಸ್ ಮಥುರಾ, ಬಿಇಎಂ ಹೈಸ್ಕೂಲ್ ರೋಡ್, ಲೋವರ್ ಕಾಲ್ ಸ್ಟ್ರೀಟ್, ಮಂಗಳೂರು. ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ. ಆರಾಧ್ಯ ಕಟಪಾಡಿ. ಮೊಬೈಲ್ 7353-61648.